ಫುಲ್ ಅಟೆಂಡೆನ್ಸ್ ಇದೆ ಓಕೆ ಹಂಗಾರೆ ನನ್ನ ಜೊತೆ ಒಂದು ಹೇಳ್ತೀರಾ ನಾವು ಯಾಕೆ ಸೇರಿದೀವಿ ಅಂತ ನಿಮಗೆಲ್ಲ ಗೊತ್ತೇ ಇದೆ ಸಿನಿಮಾ ಟೈಟಲ್ ನಿಮಗೆ ಗೊತ್ತೇ ಇದೆ ನಾನು ಹೇಳೋ ಅವಶ್ಯಕತೆನೆ ಇಲ್ಲ ಸೋ ಅದನ್ನ ಜೋರಾಗಿ ಹೇಳಬೇಕು ಅದನ್ನೇ ಹೇಳಕ್ ಬಂದೆ ಇವಾಗ ಬಂದ್ರು ನಮ್ಮ ಅಣ್ಣ ರವಿ ಬೋಪಣ್ಣ ಬೋಪಣ್ಣ ಅವರ ದೊಡ್ಡ ಮಗ ದೊಡ್ಡ ಕಾರಲ್ಲಿ ಬರ್ತಾ ಇದ್ದಾರೆ ಅವರೇ ಕಿಚ್ಚ ಸುದೀಪ್ ಸರ್ ಸೋ ಮೊದಲನೇದಾಗಿ ಇಷ್ಟೊಂದು ಪ್ರೀತಿ ಇಷ್ಟೊಂದು ಅಭಿಮಾನ ತಲೆ ಎತ್ತಿ ನೋಡದಷ್ಟು ಇನ್ನೂ ಕಾಣ್ತಾ ಇರೋಂತ ಜನ ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಮೊದಲನೇದಾಗಿ ಈಗ ಅಲ್ಲರಿ ನಮ್ಮ ರವಿ ಬೋಪಣ್ಣನೂ ಇಲ್ಲಿದ್ದಾರೆ ಅದರ ಜೊತೆಗೆ ನಮಗೆಲ್ಲ ತೋತಾಪುರಿ ತಿನ್ಸಕ್ಕೆ ನಮ್ಮ ಗುರುಗಳು ಇಲ್ಲೇ ಇದಾರಲ್ರಿ ಅಂಡ್ ಸಕಲ ಕಲಾ ವಲ್ಲಭ ಅವತಾರ ಪುರುಷ ಶರಣ್ಗೊಂದ್ಸಲಿ ಬರಲಿ ಜ್ವರ ಚಪ್ಪಾಳಿ ಅಣ್ಣ ಮೋಕ್ಷೇಂದ್ರ ಅವರು ದಯವಿಟ್ಟು ದಾರಿ ಬಿಟ್ಟು ನಮಗೆ ಮೋಕ್ಷ ಕೊಡಬೇಕು ಕಾಣ್ತಾ ಇಲ್ಲ ಮ್ಯಾಟ್ರು ಜಗಣ 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 ಈಗ ನಮ್ದುಕ್ಕೆ ಏನ್ ಮಾಡೋಣ ಅಂತ ಅವ್ರ ಎಲ್ರು ನಮ್ದುಕ್ಕೆ ಏನ್ ಮಾಡ ನೋಡಿ ಅಲ್ಲಿ ಈಗ ನಮ್ದುಕ್ಕೆ ಏನ್ ಮಾಡೋಣ ಅಂಡ್ ಸಹಜಾಭಿನಯದ ನಟ ಎಲ್ಲರ ಪ್ರೀತಿಯ ಮೋಹನ್ ಸರ್ ಇಲ್ಲಿದ್ದಾರೆ ಬರಲಿ ಅವ್ರಿಗೊಂದ್ಸಲಿ ಜೋರಾಜ್ ಚಪ್ಪಾಳೆ ಸಲ್ಯೂಟ್ ಸರ್ ಎಸ್ ಬಾಲಾಜಿ ಅಣ್ಣ ಇಲ್ಲಿ ಕಾಣ್ತಾ ಇಲ್ಲ ಅಣ್ಣ ಲವ್ ಯು ವೆಲ್ಕಮ್ ವೆಲ್ಕಮ್ ಜೋರಾಜ್ ಚಪ್ಪಾಳೆ ಬಾಲಾಜಿ ಸರ್ಗೆ ಓಕೆ ಸೊ ರವಿ ಬೋಪಣ್ಣ ಚಿತ್ರದ ಆಡಿಯೋ ಮತ್ತು ಟೀಸರ್ ಈಗ ಆಲ್ರೆಡಿ ನಮ್ಮ ಶೋನು ನೀವು ನೋಡಿರ್ತೀರಾ ಅಲ್ವಾ ಅದರ ಝಲಕ್ಗಳು ನೋಡಿದ್ರೆ ಇವತ್ತು ಅದು ಸ್ವಲ್ಪ ದೊಡ್ಡದಾಗಿ ವಿಸ್ತಾರವಾಗಿ ನೋಡೋ ಅಂತ ಒಂದು ವೇದಿಕೆ ಸ್ಕ್ರೀನ್ ಎಲ್ಲರಿಗೂ ಸಜ್ಜಾಗಿದೆ ಓಕೆ ಇನ್ನು ಕೆಲವೇ ಕ್ಷಣದಲ್ಲಿ ಸುದೀಪ್ ಸರ್ ಬರ್ತಿದ್ದಾರೆ ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಹೀಗೆ ಇರಲಿ ಥ್ಯಾಂಕ್ ಯು
What have you ordered? You like it. Filter coffees for Queen Aji. कुछ ऑर्डर किया हुँ? कुछ ऑर्डर किया सिर्फ मेरे लिए
रे म्यूजिक आप नमस्कार ईद निम्स इष्ट ईद निम्स स्टार्ट ऑडिटोरियम लाइट्स कड़मे आल नवरसन लाइट्स कड़मे हे ಆಫ್ ಮಾಡ್ತಾರಾ ಇನ್ನೊಂದು ಐದೇ ನಿಮಿಷ ನನ್ನ ದೊಡ್ಡ ಮಗ ಬಂದಾಯ್ತು ಬಂದ ತಕ್ಷಣ ಶುರು ಮಾಡೋದೆ ಫೈವ್ ಮಿನಿಟ್ಸ್ ಟ್ರಾಫಿಕ್ ಟ್ರಾಫಿಕ್ ಏನ್ ಮಳೆಯಿಂದ ಸ್ವಲ್ಪ ಲೇಟ್ ಆಗಿದೆ ಯೂಶುವಲ್ ಆಗಿ ಅವ್ರು ತುಂಬಾ ಪಂಕ್ಚುಯಲ್ ಅವರು ಬಟ್ ಏನು ಮಾಡೋಕ್ಕಾಗಲ್ಲ ಬರ್ತೀರೋ ಟ್ರಾಫಿಕ್ ಅಲ್ಲಿ ಯಾರು ಪಂಕ್ಚುಯಲ್ ಬರೋಕ್ಕಾಗದೇ ಇಲ್ಲ ಇವತ್ತು ಐದೇ ನಿಮಿಷ ಸಾರಿ ಫಾರ್ ದ ಡಿಲೇ ಎಲ್ರಿಗೂ ಇಷ್ಟೊತ್ತು ಕಾದಿದ್ದೀರಾ ಎಲ್ಲರಿಗೂ ಸಮಯ ಇರಲಿ ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ ಪ್ರತಿಯೊಬ್ಬರು ಗೆಸ್ಟ್ಗಳು ಗೆಸ್ಟ್ ನೋಡಿ ಪ್ರೆಸರ್ ಅಲ್ಲಿ ಒಂದ್ ಕಡೆ ಸೆಟ್ಲ್ ಆಗ್ರಿ ಎಲ್ಲರೂ ಒಂದ್ ಕಡೆ ಸೆಟ್ಲ್ ಆಗ್ರಿ ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ಶೋ ಎಲ್ಲರೂ ಒಂದ್ ಕಡೆ ಸೆಟ್ಲ್ ಆಗ್ಬಿಟ್ರೆ ಎಲ್ಲರೂ ಫೋಟೋಸ್ ಎಲ್ಲ ಆಮೇಲೆ ತಗೊಳೋಣ ಈಗ ಲೆಟ್ ಅಸ್ ಒಂದ್ 10 ನಿಮಿಷ ಲೆಟ್ ಅಸ್ ಎಂಜಾಯ್ ದಿ ಶೋ ಆನಂದಪ್ಪ ಯು ಕ್ಯಾನ್ ಒಂದ್ 5 ನಿಮಿಷ ಲೀಡ್ ಮಾಡಕ್ ಮುಂಚೆ ಇಲ್ಲೇ ಇರಿ ಇಲ್ಲೇ ಇರು ಎಲ್ಲ ಸೆಟ್ಲ್ ಆದ್ರೆ ಆರಾಮಾಗಿ ಒಂದ್ 10 ನಿಮಿಷ ಒಂದ್ ಮ್ಯಾಜಿಕ್ ತೋರಿಸ್ತೀವಿ ನಾವು ಆರಾಮಾಗಿ ಸರ್ 10 ಮಿನಿಟ್ಸ್ ಲೆಟ್ ಅಸ್ ಎಂಜಾಯ್ ದೋ ಶೋ ಬನ್ನಿ ಫೋಟೋಸ್ ಎಲ್ಲ ಹಾಕೋಯ್ತು ಬನ್ನಿ ಎಲ್ಲ ಒಂದ್ ಕಡೆ ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ ಅವ್ರು ಶೋ ನೋಡ್ಲಿ ನಾವು ಎಲ್ಲರೂ ಶೋ ನೋಡೋಣ ಒಂದೇ ಒಂದ್ಸರಿ ಸೌಂಡ್ ಹಾಕಿ ತೋರಿಸಿ ಈ ಕಡೆಗೆ ಬರೀ ಸೌಂಡ್ ಹಾಕಿ ತೋರಿಸಿ ಇದಲ್ಲ ನಮ್ ಸೌಂಡ್ ಹಾಕು ಈಗ ನಮ್ ಸೌಂಡ್ ಹಾಕು ಸುಮ್ನೆ ಲೀಡ್ ಕೊಡು ರೆಡಿ 1 2 3 ಹಾಕು ಸೌಂಡ್ ಚೆಕ್ ಮಾಡೋಣ ನವರಸನ್ ಆ ಸೌಂಡ್ ಹಾಕು ಒಂದ್ಸರಿ ಸುಮ್ನೆ ಚೆಕ್ ಮಾಡೋಣ ಡ್ಯಾನ್ಸರ್ಸ್ ಡ್ಯಾನ್ಸ್ ಮಾಡೋ ಸೌಂಡ್ ಹಾಕು ಲೇ ಲೇ Get ready. Okay. 1 2 3 Le le bopana kadak kadak hi hruday kadak
ಸೆಟ್ಲ್ ಆಗ್ರಮ್ಮ ಬನ್ನಿ, ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲೇ ಇರ್ತೀವಲ್ಲ, ನೀವು ಕ್ಲಿಯರ್ ಆದ್ರೆ ಎಲ್ಲ ಕ್ಲಿಯರ್ ಆಗೋದು. ಹಲೋ ಸರ್, ಬನ್ನಿ ಸೆಟ್ಲ್ ಆಗಿ ಆಮೇಲೆ ತಗೊಳ್ಳೋಣ ಬನ್ನಿ. ಶೋ ಸ್ಟಾರ್ಟ್ ಆಗ್ಲಿ, ಫುಲ್ ಡೇ ರೆಡಿ. ತಾರಕ್ ತಗೊಮ್ಮ, ಆನಂದ್ ಯೂ, ಮನು ಟೇಕ್ ಯುವರ್ ಸೀಟ್. ಓಕೆ, ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ಎಲ್ಲ ರೆಡಿ, ಇನ್ಯಾಕ್ ತಡ, ಕೌಂಟ್ ಡೌನ್ ಶುರು ಆಗ್ಲ. 5, 4, 3. ಸ್ಥಾಪಿಸಿದಂತ ಈಶ್ವರಿ ಸಂಸ್ಥೆ ಏನಿದೆ, ಈಗ ನಾವು 50 ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಹಾಗಾಗಿ ಒಂದು ಹೊಸ ಲೋಗೋ, ಎಲ್ಲ ಫ್ರೆಶ್ನೆಸ್. ಈಶ್ವರಿ ಸಂಸ್ಥೆ ಅನ್ನೋದು ಒಂದು ತಾಯಿ ತರ, ಆ ತಾಯಿ ಇಷ್ಟು ವರ್ಷ ಎಲ್ಲರನ್ನೂ ಸಾಕಿದಾಳೆ, ಮುಂದಕ್ಕೂ ಹೀಗೆ ಸಾಕ್ತಾ ಇರ್ತಾಳೆ. ಆ ಶಕ್ತಿನೇ ನಮ್ಗೆ ರವಿ ಸರ್ ಈ ಸಿನಿಮಾ ಮೂಲಕ ಅವರು ಅಲ್ಲೇ ಒಂದು ಲೈನ್ ಹೇಳಿದ್ದಾರೆ, 60 ಈಸ್ ನ್ಯೂ ಬಿಗಿನಿಂಗ್ ಅಂದ್ಬಿಟ್ಟು ಅಂತ. ಸೊ ಆ ನಿಮ್ಮ ನ್ಯೂ ಬಿಗಿನಿಂಗ್ ಜೊತೆಗೆ ನಾವೆಲ್ಲ ಯಾವತ್ತು ಇರ್ತೀವಿ ರವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಒಂದು ಪರ್ಫಾರ್ಮೆನ್ಸ್ ಇದೆ. ತಾರಕ್ ಹಾಗೂ ಅವರ ನೃತ್ಯ ತಂಡ ಒಂದು ಅದ್ದೂರಿ ಪರ್ಫಾರ್ಮೆನ್ಸ್. ಅದಾದ ನಂತರ ವೇದಿಕೆ ಮೇಲೆ ಬರ್ತಾರೆ ಎಲ್ಲರ ಪ್ರೀತಿಯ ತಾರೆಗಳು. ಪ್ಲೀಸ್ ನೌ ಲೆಟ್ ಅಸ್ ಹ್ಯಾವ್ ತಾರಕ್ ಮಾಸ್ಟರ್ ಅಂಡ್ ಹಿಸ್ ಟೀಮ್ ಆನ್ ದಿ ಡಯಾಸ್. ಅಣ್ಣ ಅಲ್ಲಿ ಒಂಚೂರು ಬ್ಯಾನರ್ ನ ಇದ್ ಮಾಡಬೇಡಿ ದಯವಿಟ್ಟು,
ಬ್ಯಾನರ್ ಯಾರು ಎಳಿಬೇಡಿ ಪ್ಲೀಸ್.
ಮೇಲೆ ನಂಬಿ ಯಾವಾಗಲೂ ಕುಡಿತಾ ಇರ್ತೀಯ, ಮೇಲಿನ ಮೇಲೆ ಬೀಳಿಸಿರ್ತೀಯ, ಯಾಕೋ ಲಿಮಿಟ್ ಬೀಳ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಸ್ನೇಹಿತರು ಸೇರಕ್ಕೆ ಪೂರ್ಣ ಅನ್ಬೇಕ, ಮುಂದೆ ಎಲ್ಲ ಆಗ್ಬಾರ್ದು. ನಾನು ರವಿ ಸರ್, ನೋಡಿದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ, ನೀವೇ ಬಂದು ಆನ್ಸರ್ ಮಾಡ್ಬೇಕು ವೇದಿಕೆ ಮೇಲೆ ಪ್ಲೀಸ್. ಎಸ್ ರವಿ ಸರ್, ಮೊದಲನೇದಾಗಿ ಈ ಮ್ಯೂಸಿಕ್ ವಿಡಿಯೋ ಇದನ್ನ ನೋಡಿದ್ರು ಯಾರಿಗೇ ಆಗ್ಲಿ ಅನ್ಸದ್ ಏನಂದ್ರೆ ಪ್ರೇಮಲೋಕ, ಕನಸುಗಾರ, ಪುಟ್ನಂಜ, ಅಲ್ಲಿನ ದೃಶ್ಯ ಸರ್ ಎಲ್ಲಾ ಶೈಲಿ ಇದೆ ಇದರಲ್ಲಿ. ರೈಟ್ ಫ್ರಮ್ ಬಿಗಿನ್ ರವಿಚಂದ್ರನ ಪ್ರೇಮ ಲೋಕದಿಂದ ಇವತ್ತೊಂದು ನೋಡಿದ್ರು, ಅಲ್ಲಿಂದ ಇವರು ಎಲ್ಲ ತರ ಇದ್ದೀನಿ ಸಿನಿಮಾದಲ್ಲಿ. 60ರಲ್ಲೂ ಇದ್ದೀನಿ, 30ರಲ್ಲೂ ಇದ್ದೀನಿ, 45ರಲ್ಲೂ ಈ ಸಿನಿಮಾದಲ್ಲಿ. ಸರ್ ಈ ಓಪನಿಂಗ್ ಬಂದಾಗ ಒಂದು ವಿಷಯ ಏನ್ ಬರುತ್ತೆ ಅದಾದ್ಮೇಲೆ ನೀವು ಪ್ರೇಮ ಲೋಕ ಕೇಳಪ್ಪ ಮತ್ತೆ ಕಾಲರ್ ಈಗ ಅಂದ್ಕೊಂಡು ಬರ್ತಾ ಇದ್ದೀವಿ.
ಆಫ್ ದ ಸಿನಿಮಾ ಖಂಡಿತ ಆಗುತ್ತೆ. ಎಸ್ ಸರ್. ಅಂಡ್ ಇದರ ಸ್ಟಾರ್ ಕಾಸ್ಟ್ ಎಲ್ಲ ನೋಡ್ತಾ ಇದ್ದಂಗೆ ಈ ಮ್ಯೂಸಿಕ್ ವಿಡಿಯೋ ಎಂಡ್ ಬರ್ತಾ ಇದ್ದಂಗೆ ಸರ್ ಎಂಟ್ರಿ ಇತ್ತು, ಬಿಂದಾಸ್ ಆಗಿತ್ತು. ಸರ್, ಮಿಸಿಂಗ್ ಕಂಪ್ಲೇಂಟ್ ಫೈಲ್ ಕರ್ನಿ ಹೈ. ಕೌನ್ ಮಿಸಿಂಗ್ ಹೈ? ಮೇರೆ ಹಸ್ಬೆಂಡ್ ಹಮ್ಜಾ. ಒಂದು ನನಗೆ ಅವ್ರಿಗೆ ಇರೋ ಸಂಬಂಧ ಬಾಂಧವ್ಯ ಇದೆಯಲ್ಲ, ಅದು ಹೇಳಕ್ಕೆ ಆಗದಿರೋಂಥದ್ದು, ಅದು ಎಷ್ಟು ಅಂದ್ರೆ ಸಾಧ್ಯನೇ ಇಲ್ಲ. ನಾನು ಸುಮ್ಮನೆ ಒಂದು ಫೋನ್ ಮಾಡಿದೀನಿ, ಅವ್ರು ಗಾಡಿ ನಿಲ್ಲಿಸ್ಬಿಡ್ತಾರೆ, ಎಲ್ಲೇ ಹೋಗ್ತೀರೋ ಹೈದರಾಬಾದ್ ಗಾಡಿ ನಿಲ್ಲಿಸ್ಬಿಡ್ತಾರೆ, ಹೇಳಿ ಏನ ಅಂತಾರೆ. ಈ ಥರ ಒಂದು ಪಾತ್ರ ಇದೆ, ಅದು ನೀನೇ ಮಾಡಬೇಕು ಅಂದೆ. ಎಲ್ಲಿ ಬರಬೇಕು, ಯಾವಾಗ ಬರಬೇಕು ಅಷ್ಟೇಳಿ ಸಾಕು. ಆ ಥರನೇ ಅವ್ರು ಈ ಸಿನಿಮಾ ಪಾತ್ರ ಬಂದು ಮಾಡಿದ್ದು. ಗೊತ್ತಿಲ್ಲ ಯಾವ ದಿನದಲ್ಲಿ ನಾನು ಅವರು ಏನಾಗಿದ್ವು, ಅಪ್ಪ ಮಗನೇ ಆಗಿದ್ವು ಇಲ್ಲ ಅವ್ರು ನನ್ನ ಅಣ್ಣ ಅಂದ್ರೆ ಅದೇ ಆಗಿದ್ವು ಗೊತ್ತಿಲ್ಲ. ಒಟ್ಟಲ್ಲಿ ಯಾವುದೋ ಜನ್ಮ ಜನ್ಮದ ಸಂಬಂಧ ಇದೆ ನಮಗೆ, ಆ ಪ್ರೀತಿ ನಮ್ಗೆ ಹಂಗೆ ಇದೆ. ಸೊ ಆ ಸಂಬಂಧನೇ ಇವತ್ತು ಇದುವರೆಗೂ ಬಂದಿದೆ. ನನಗೆ ಈ ಸಿನಿಮಾದಲ್ಲಿ ಒಂದು ಜಾಗದಲ್ಲಿ ಒಂದು ವಾಯ್ಸ್ ಬೇಕು, ಕರೆಂಟ್ ಇರಬೇಕು ಆ ವಾಯ್ಸಲ್ಲಿ, ಅದು ಹೇಳೋ ಮಾತು ಸತ್ಯ, ಅದನ್ನು ಒಪ್ಪಬೇಕು. ಆ ಥರ ನಮ್ಮ ಕರ್ನಾಟಕದಲ್ಲಿ ಯಾರ್ದು ವಾಯ್ಸ್ ಅಂದರೆ ಅದು ಸುದೀಪೇ ವಾಯ್ಸ್ ಅದು. ಆ ಕರೆಂಟ್ ಬೇಕು ಸಿನಿಮಾಗೆ. ನಾನು ಏನೇ ಎಗರಾಡಿದ್ರು ಸಿನಿಮಾದಲ್ಲಿ, ಎಷ್ಟೇ ಎರಡು ಅವರ್ ಟೂ ಅವರ್ಸ್ ಫೈವ್ ಮಿನಿಟ್ಸ್ ಎಗರಾಡಿದ್ರು, ಆ ಫೈವ್ ಮಿನಿಟ್ಸ್ ಆ ಎರಡು ಅವರ್ ಸಿನಿಮಾನ ಜಸ್ಟಿಫೈ ಮಾಡುವ ಒಂದು ಪಾತ್ರ ಬೇಕು. ಅದು ಯಾರು ಅಂದರೆ ಸುದೀಪ್ ಬಿಟ್ಟರೆ ಬೇರೆ ಯಾರೂ ಸಾಧ್ಯ ಇರಲಿಲ್ಲ ನನಗೆ. ಆ ವಾಯ್ಸಲ್ಲಿ ಕರೆಂಟ್ ಇದೆ, ಆ ಕರೆಂಟ್ ಸಿನಿಮಾದಲ್ಲಿ ಬೇಕು, ಅದಕ್ಕೆ ಅವ್ರು ಬಂದ್ರು ಅವ್ರನ್ನ ಕರೆಸಿದ್ರೆ ಮಾಡಿದ್ದಾರೆ. ಸೋ ನೈಸ್ ಸರ್, ಸೋ ನೈಸ್ ಸರ್. ಮತ್ತೆ ಇನ್ನೇನ್ ನಿರೀಕ್ಷೆ ಇಟ್ಕೋಬಹುದು ಸರ್ ನಾವು ಸಿನಿಮಾ? ಫೈನಲಿ ನೀವು ಹೇಳೋದಾದ್ರೆ, ನಾನು ಈ ಸಿನಿಮಾದಲ್ಲಿ ಹೇಳ್ಬೇಕಾಗಿರೋದು, ಏನೇ ವಿಷುವಲ್ಸ್ ಏನಾದ್ರೂ ಚೆನ್ನಾಗಿದೆ ಅಂದ್ರೆ, ನಾನು ಈ ಸಿನಿಮಾನ ಒಂದು ಮೂರು ಸರಿ ಎಡಿಟ್ ಮಾಡಿದ್ದೀನಿ, ಮೂರು ವರ್ಷದ ಸಿನಿಮಾ ಎಡಿಟ್ ಮಾಡಿದ್ದೀನಿ. ನನ್ನ ಜೊತೆ ಇರೋರನ್ನ ನನ್ನ ಹುಚ್ಚರು ಅಂತ ಹೇಳಿದ್ರು, ಇವನು ಮಾಡೋದೇ ಇಲ್ಲ ಮುಗಿಸೋದೇ ಇಲ್ಲ ಸಿನಿಮಾ ಅಂದ್ರು. ಬಟ್ ಈ ಹುಚ್ಚರಂತ ಎಡಿಟ್ ಮಾಡಿದ್ದೀನಿ, ನನ್ನ ಜೊತೆ ಇರೋರನ್ನ ನನ್ನ ಹುಚ್ಚರು ಅಂತ ಹೇಳಿದ್ರು, ಇವನು ಮಾಡೋದೇ ಇಲ್ಲ ಮುಗಿಸೋದೇ ಇಲ್ಲ ಸಿನಿಮಾ ಅಂದ್ರು. ಬಟ್ ಈ ಹುಚ್ಚರದ ಜೊತೆ ಇದ್ದ ನಮ್ಮ ಸೀತಾರಾಮ, ನೀವೇನೇ ಸಿನಿಮಾದಲ್ಲಿ ನೋಡಿದ್ರು ಅವನ ಹತ್ರ ಸ್ಟೇಜ್ ಕರೀರಿ ಸೀತಾರಾಮ್, ಅವ್ನು ಪ್ಲೀಸ್ ಎಲ್ಲೂ ಬರೀ ಸರ್. ಸೀತಾರಾಮ್ ಸರ್, ಸೀನಿಯರ್ ಮೋಸ್ಟ್ ಸೀತಾರಾಮ ಡಿಒಪಿ, ಪ್ಲೀಸ್ ಅವ್ರ ಜರ ಚಪ್ಪಾಳೆ. ನನ್ನ ಕಣ್ಣಿವರು, ಇವರೇ ನನ್ನ ಪಿಕ್ಚರ್ ಅಲ್ಲಿ ಎಲ್ಲಾ ಫ್ರೇಮ್ ಮಾಡೋದು. ಇದಾದ ಮೇಲೆ ಈ ಸಲ ಮ್ಯೂಸಿಕ್ ಇದೆಯಲ್ಲ, ಅದು ನನ್ನ ಜೊತೆ ಇರೋ ರುಚಿ ಹಿಡಿದ್ಬಿಡ್ದು. ನಿಮ್ಗೆ ಏನ್ ಕೊಟ್ರು ಹಿಡಿಸಲ್ಲ ಹತ್ರ ಆಗೋಯ್ತು. ಅದನ್ನ ಕೊನೆಯವರೆಗೂ ಆ ಉಚಿತನ ಜೊತೆ ಇದ್ರಲ್ಲ, ನಮ್ ಗೌತಮ್ ಗೌರವ್ ನೀವು ಬನ್ನಿ ಪ್ಲೀಸ್, ವೆಲ್ಕಮ್. ಸರ್, ಎಷ್ಟು ಸಾಂಗ್ ಇದೆ ಸರ್? ಇಡೀ ಸಿನಿಮಾ ಸಾಂಗ್ ಇದೆ. ಓಕೆ, ಎಂಟು ಹಾಡಿದೆ. ಓಕೆ, ಚೆಲ್ಲ ಅರ್ಧ ಅರ್ಧ ಹಾಡಿದೆ. ಪ್ರೇಮಲೋಕ 14 ಇತ್ತು, ಎಂಟು ದೊಡ್ಡ ವಿಷಯ. ಗೌತಮ್ ಶ್ರೀವಾಸ ಇವರು ಗೌರವ್, ಆಕ್ಚುಲಿ ನನ್ನ ಜೊತೆ ನನ್ನ ಸಾವಾಸ ಮಾಡೋದೇ ಕಷ್ಟ ಅಂತಂದ್ರೆ ಇದಾರೆ ಇವ್ರು ಇನ್ನೂ ನನ್ನ ಜೊತೆ, ಅದೇ ದೊಡ್ಡ ವಿಷಯ. ಅದ್ರ ಬಿಟ್ರೆ ನಮ್ಮ ಮೋಹನ್, ಮೋಹನ್ ಸರ್ ವೇದಿಕೆ ಬರ್ಬೇಕು ಪ್ಲೀಸ್. ಡೈಲಾಗ್ಸ್ ಅವರೇ ಬರೆದಿರೋದು ಈ ಸಿನಿಮಾದಲ್ಲಿ. ಅವರು ನನ್ನ ಜೊತೆ ಅರ್ಧಕ್ಕೆ ಅರ್ಧಕ್ಕೆ ಓಡೋದ್ರು, ಅರ್ಧ ಆದ್ಮೇಲೆ ಸ್ವಲ್ಪ ಸುಸ್ತಾಗ್ಬಿಟ್ರು ಅವರು, ಕಾಯಿಲೆ ಮೈ ಹುಷಾರಿಲ್ಲ. ಬಟ್ ಎನಿ ಟೈಮ್ ನಾನು ಬೇಕು ಹಿಂಗೆ ಬರೀಬೇಕು ಅಂದಾಗ ಅದೆಲ್ಲ ಬಂದು ಮಾಡಿರೋಂಥ ವಿಷಯ. ಇನ್ನು ನನ್ನ ಜೊತೆ ನೀವೇ ಮಾತಾಡ್ತೀರಾ ಎಲ್ಲರೂ, ಒಂದೊಂದೇ ಅವ್ರು ಮಾತಾಡಲಿ, ಆಮೇಲೆ ಕಾವ್ಯ, ಕಾವ್ಯ ಶೆಟ್ಟಿ ಪ್ಲೀಸ್ ಕಮ್ ಪ್ಲೀಸ್. ಮೇಡಮ್ ಬರಲಿ, ಕಾವ್ಯ ಶೆಟ್ಟಿ ಅವ್ರ ಜೋಳ ಚಪ್ಪಾಳೆ. ಇವ್ರ ಬಗ್ಗೆ ನಾನು ಏನು ಹೇಳೋದೇ ಬೇಕಾಗಲ್ಲ, ನೋಡಿದ್ದೀರ ನೀವೇ ಇವಾಗ ಸಿನಿಮಾದಲ್ಲಿ ಹೇಗೆ ಕಾಣಿಸ್ತಾರೆ. ತುಂಬ ಅದ್ಭುತ ನಟಿಯವರು ಈ ಸಿನಿಮಾದಲ್ಲಿ. ಅವ್ರಿಗೂ ಅಷ್ಟೇ ಇಟ್ಟಿದೆ ಚಾಲೆಂಜಿಂಗ್ ಪಾತ್ರ ಅವ್ರಿಗೆ. 30 ವರ್ಷದಲ್ಲೂ ಇರಬೇಕು, 60 ವರ್ಷದಲ್ಲೂ ಆ್ಯಕ್ಟ್ ಮಾಡಬೇಕು, ಆ ಕ್ಯಾರೆಕ್ಟರ್ ಮೇಂಟೈನ್ ಮಾಡೋದು ತುಂಬ ಚೆನ್ನಾಗಿ ಮಾಡಿದರೆ. ಆ್ಯಂಡ್ ಯು ವಾಂಟ್ ಟು ಸ್ಪೀಕ್ ಸಮಥಿಂಗ್? ಓಕೆ, ಯಾರು ಮಾತಾಡೋಕ್ಕೆ ರೆಡಿ ಇರಲ್ಲ? ಇಲ್ಲ ಇಲ್ಲ, ಮಾತಾಡ್ತಾರೆ. ಮೋಹನ್ ಸರ್, ನೀವು ಸೀನಿಯರ್ ಸರ್, ಮಾತಾಡಲೇಬೇಕು ಸರ್ ಬಗ್ಗೆ, ಈಶ್ವರಿ ಸಂಸ್ಥೆ ಸರ್ ಬಗ್ಗೆ ಮಾತಾಡಿ ಮಾತಾಡಿ. ರವಿ ಸರ್ಗೆ ಒಂಥರ, ಅವರು ನಾನು ಪ್ರಾಮಿಸ್ ಮಾಡಿದ್ದೀನಿ ಯಾವಾಗ ಹಾರಬೇಕು ಅಂತಂದ್ರೂ ನಿಮ್ಗೆ ಶಕ್ತಿ ಇರುತ್ತೆ ಸರ್, ನಾನು ರೆಕ್ಕೆ ಆಗ್ತೀನಿ ಅಂತ ಹೇಳಿದ್ದೀನಿ. ಯಾಕೆಂದರೆ ತುಂಬ ಕ್ರೇಜಿನೇ ಅವರು ಕಲ್ಪನೆ,
ಸೊ ಹಾಗಾಗಿ ಒಳ್ಳೊಳ್ಳೆ ಚಾಲೆಂಜಸ್ ಕೊಡ್ತಾರೆ, ಹಾಗಾಗಿ ನನಗೂ ಹೆಸರು ಬರುತ್ತೆ, ಅವ್ರಿಗೂ ಒಳ್ಳೆ ಸಿನಿಮಾ ಆಗುತ್ತೆ. ಆಮೇಲೆ ನಾನು ಸುದೀಪ್ ಅವ್ರಿಗೆ ಫಸ್ಟ್ ಟೈಮ್ ಡೈಲಾಗ್ಸ್ ಬರೆದಿರೋದು ಆ ಪಾತ್ರಕ್ಕೆ, ಸೊ ಅವ್ರ ಬಾಯಿನಲ್ಲಿ ಕೇಳ್ತಾ ನನಗೆ ತುಂಬ ಸಂತೋಷ ಆಯಿತು. ರವಿ ಸರ್ದು ಈ ಇದು ನಾನು ಗಮನಿಸಿರಲಿಲ್ಲ, ಫಸ್ಟ್ ವರ್ಷನಲ್ಲಿ ಇರಲಿಲ್ಲ, ಈಗ ಲೇಟೆಸ್ಟ್ ಮಾಡಿರೋದು ಅದ್ಭುತ. ಜಸ್ಟ್ ಮೈಂಡ್ ಬ್ಲೋಯಿಂಗ್. ಸೂಪರ್ ಸರ್, ಸೂಪರ್. ಮೇಡಮ್ ಪ್ಲೀಸ್ ಮಾತಾಡಬೇಕು. ಅಲ್ಲ ನೀವು ಹಂಗೆಲ್ಲ ದಯವಿಟ್ಟು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಇದೊಂದು 3 ವರ್ಷದ ಜರ್ನಿ ಆಗಿದೆ. ಸೊ ಫಸ್ಟ್ ಟೈಮ್ ನಾನು ಈ ಸಾಂಗ್ ನೋಡ್ತಾ ಇರೋದು, ಬಟ್ ಐ ಆಮ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸರ್ ಈ ಪಾತ್ರ ಕೊಟ್ಟಿದ್ದಕ್ಕೆ, ಆ್ಯಂಡ್ ಸೀತಾರಾಮ್ ಸರ್ ಯು ಮೇಡ್ ಮಿ ಲುಕ್ ಬ್ಯೂಟಿಫುಲ್. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಮೇಡಮ್. ಸರ್ ಎಲ್ಲರಿಗೂ ನಮಸ್ಕಾರ. ರವಿ ಸರ್ ಜೊತೆ ಸುಮಾರು ವರ್ಷದಿಂದ ಅಸೋಸಿಯೇಟ್ ಆಗಿದ್ದೀನಿ ಮ್ಯೂಸಿಕ್ ಆಗಿ. ಬಟ್ ಏನಪ್ಪ ಹೇಳ್ತೀವಿ ಅಂದ್ರೆ 3 ಇಯರ್ಸ್ ಎಫರ್ಟ್. ನಾವು ದಿನ ಬರ್ತಾ ಇದ್ವಿ ರವಿ ಸರ್ ಏನ್ ಮಾಡಿದ್ರು ಇದೆಲ್ಲ ಬೇಕಾಗಿರೋದು, ಇನ್ನೊಂದ್ ಬೇಕು ಅಂತ ದಿನಾಗ್ಲೂ ನಾವು ಡೇ ನೈಟ್ ವರ್ಕ್ ಮಾಡ್ತಾ ಇದ್ವಿ. ನಾವೇನ್ ವರ್ಕ್ ಮಾಡ್ತೀವಿ ಅದಕ್ಕೆ 100% ಅವ್ರು ವರ್ಕ್ ಮಾಡ್ತಾರೆ, ಯಾಕಂದ್ರೆ ಅವ್ರು ಅಷ್ಟು ಎನರ್ಜೆಟಿಕ್. ಮಧ್ಯರಾತ್ರಿ 2 ಗಂಟೆಗೆ ಅವ್ರು ಸಿನಿಮಾ ಎಪ್ಸತ್ತೆ, ನಾವು 9 ಗಂಟೆಗೆ ಬಂದ್ರು 2 ಗಂಟೆ ಕೆಲಸ ಮಾಡ್ತಾ ಇದ್ರು. ಸೊ ಈಗ 3 ವರ್ಷ ಆದ್ಮೇಲೆ ಅವ್ರಿಗೆ ಏನ್ ಬೇಕಾಗಿತ್ತು ಅಂತ ಈಗ ನನಗೆ ಈ ಸಿನಿಮಾ ನೋಡಿ ಇಲ್ಲಿ ಒಂದು ರೆಸ್ಪಾನ್ಸ್ ನೋಡಿದಾಗ ಬಹಳ ಖುಷಿ ಕೊಟ್ಟಿದೆ. ಸೊ ದೇರ್ ಇಸ್ ಅನ್ ಆನೆಸ್ಟ್ ಎಫರ್ಟ್. ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಸೊ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಸರ್ ನೀವು ಶೋಮ್ಯಾನ್, ಸಿನಿಮಾಗೆ ಶೋಮ್ಯಾನ್, ಇನ್ನು ಈ ಶೋಗೆ ಏನು ಸರ್ ನೆಕ್ಸ್ಟ್ ಏನು ಅಂತ ನೀವೇ ಹೇಳ್ಬಿಡಿ ಸರ್. ಎಲ್ಲ ನನ್ನ ಒಂದೊಂದು ಇದರಲ್ಲಿ ಈ ಸಿನಿಮಾದಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕಳೆದೋಗಿದ್ದೆ, ನಾನು ಒಂದು 3 ವರ್ಷ ಕಳೆದೋಗಿದ್ದೆ. ಬಟ್ ಈ ಸಿನಿಮಾ ಆದಮೇಲೆ ಮತ್ತೆ ಸಿನಿಮಾ ಕೆಲಸ ಕಲಿತೆ ನಾನು. ಈ ಸಿನಿಮಾದಲ್ಲಿ ನನಗೆ ಏನೇನು ಸಂಪಾದನೆ ಮಾಡಿದೆ ಅಂತ ಒಂದ್ಸರಿ ನಿಮಗೆ ನನ್ನ ಪರ್ಸನಲ್ ವಿಷಯ ಕೆಲವು ಸರಿ ಹೇಳ್ಬಿಡ್ತೀನಿ. ನಾನು ನನಗೆ ಈ ಜರ್ನಿಯಲ್ಲಿ ಇವರೆಲ್ಲ ಅಲ್ಲದೆ ಇನ್ನೊಂದಷ್ಟು ನಿಮಗೆ ಸಿನಿಮಾ ಗೊತ್ತಿದ್ರೆ ಒಂದಷ್ಟು ಸ್ನೇಹಿತರು ನನ್ನ ಜೀವನದಲ್ಲಿ ಪರಿಚಯ ಆಗ್ತಾರೆ. ನಮ್ಮ ರಮೇಶು ವೆಂಕಟೇಶ್ ಅಂತ ಇಬ್ರು ಪರಿಚಯ ಆಗ್ತಾರೆ ನನ್ನ ಜೀವನದಲ್ಲಿ. ಅವರು ನನಗೆ ರೈಟ್ ಹ್ಯಾಂಡ್ ಆಗಿ ನಿಂತ್ಕೋತಾರೆ ಜೀವನದಲ್ಲಿ. ನಿಮಗೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ನಾನು ನನ್ನ ಮಗಳ ಮದುವೆ, ಫೈನಾನ್ಷಿಯಲ್ ತುಂಬ ಟೈಟ್ ಆಗಿತ್ತು ನನಗೆ, ಆದರೂ ಅದ್ರ ಪಾಠ ನಡೀತಾ ಇತ್ತು. ಒಂದು ದಿವಸ ಇಬ್ರು ಸ್ನೇಹಿತರು ಮನೆಗೆ ಬರ್ತಾರೆ, ಸರ್ ನಿಮ್ಮ ಮಗಳಿಗೆ ಗಿಫ್ಟ್ ಕೊಡ್ತೀವಿ ತಗೊಳ್ಳಿ ಸರ್ ಅಂತ ಹೇಳ್ತಾರೆ. ಇಷ್ಟು ಬೇಗ ಏನ್ರಿ ಮದುವೆ ಗಿಫ್ಟ್ ಕೊಡ್ತಾ ಇದೆ, ಇನ್ನು ಮದುವೆ ತುಂಬ ಇಲ್ಲ ಇಟ್ಕೊಳ್ಳಿ ಸರ್ ಅಂತ ಹೊರಟೋಗ್ತಾರೆ. ಆಮೇಲೆ ನೋಡಿದ್ರೆ ಅದ್ರಲ್ಲಿ ಸಾಕಷ್ಟು ದುಡ್ಡು ಕೊಟ್ಟು ಹೋಗಿದ್ರು ಅವ್ರು ನನ್ನ ಮಗಳ ಮದುವೆಗೆ. ಇಂಥ ಸ್ನೇಹಿತರು ಸಿಕ್ಕಿದ್ರೆ ಪುಣ್ಯ ಮಾಡಿರ್ಬೇಕು. ನಮ್ಮ ಸಜ್ಜನ್ ಅವರು ಇದ್ದಾರೆ, ಅವರು ಅಷ್ಟೇ ನನ್ನ ಮಗಳಿಗೆ ಜಿವೆಲ್ಸ್ ತಗೋಬೇಕು ಅಂತ ಅಲ್ಲಿ ಅಂಗಡಿಗೆ ಹೋದೆ. ಸರ್ ನನ್ನ ಹತ್ರ ಅವ್ರು ತಗೊಳ್ಳೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ, ಇವಾಗ ಸ್ವಲ್ಪ ಕೊಟ್ಟಿರ್ತೀನಿ, ಇನ್ನೊಂದು 6 ತಿಂಗಳು ಟೈಮ್ ಕೊಡ್ತೀನಿ ನೀವು ಕೊಡಿ ಅಂದೆ. ಅವ್ರು ಆ ದುಡ್ಡು ವಾಪಸ್ ಕೊಟ್ಬಿಟ್ಟು ಜಿವೆಲ್ಸ್ ಕೊಟ್ಟು ನಿಮ್ ಕೇಳಿ ಯಾವಾಗತ್ತೋ ಅವಾಗ ದುಡ್ಡು ಕೊಡ್ರಿ ಅಂತ ಕಳಿಸ್ಬಿಟ್ರು ಅವ್ರು ನಮ್ಮನ್ನ. ಈ ತರ ನಮ್ಮ ಜೊತೆ ಯಾವಾಗಲೂ ಈ ತರ ಪ್ರತಿಯೊಂದಕ್ಕೂ ಸಾಕಷ್ಟು ನಮ್ಮ ನರೇರ್ ಅಂತ ಇನ್ನೊಬ್ರು ಇದ್ದಾರೆ, ಪ್ಲಸ್ ನಮ್ಮ ಶೆನಾಯ್ ಅವರು ಯಾವಾಗಲೂ ಫೋನ್ ಮಾಡಿದ್ರು ಕೂಡ ಏನು ಸರ್ ಹೇಗಿದ್ದೀರಾ ಅನ್ನೋ ಒಂದು ಪ್ರೀತಿ ಇರ್ತಲ್ಲ ಆ ಮಾತು. ಆಮೇಲೆ ನಮ್ಮ ಸುದೀಪ್ ಅವರು, ಜಗ್ಗೇಶ್ ಆಗಲಿ, ಶರಣ್ ಆಗಲಿ, ಡಾಲಿ ಆಗಲಿ, ಅವ್ರು ತೋರಿಸೋ ಪ್ರೀತಿ ಇದೆಯಲ್ಲ ಅಷ್ಟಕ್ಕೆ ಈ ಜೀವ ಉಸಿರಾಡ್ತಿರೋದು ಇವತ್ತಿಗೂ. ನಾನು ಒಂದು ಸರಿ ರಮೇಶು ಸಜ್ಜನ್ ವೆಂಕಟೇಶ್ ಒಂದ್ಸರಿ ಸ್ಟೇಜಿಗೆ ಬಂದು ಹೋಗ್ಬಿಟ್ರೆ ಚೆನ್ನಾಗಿ ಪರಿಚಯ ಮಾಡಿಕೊಡ್ತೀನಿ. ಇದು ನನ್ನ ಪರ್ಸನಲ್ ಆದರೆ ಅವ್ರಿಗೊಂದ್ಸರಿ ಪರಿಚಯ ಮಾಡಿಸ್ಬೇಕು ನಾನು ನಿಮಗೆ, ಯಾಕಂದ್ರೆ ನಾವು ತುಂಬ ಫಂಕ್ಷನ್ ಬರೀ ಕೇಳ್ತಾನೆ ಇರ್ತೀವಿ ಸರ್ ನಿಮ್ಮ ಹೆಸರು ನೋಡೋಣ. ಎಲ್ಲಿ ರಮೇಶ್ ಬನ್ನಿ ಪ್ಲೀಸ್ ಪ್ಲೀಸ್ ಜೋರಾದ ಚಪ್ಪಾಳೆ. ಈ ರಿಯಲ್ ಲೈಫಿನ ರಿಯಲ್ ಸ್ನೇಹಿತರು ಇವರು ನಮ್ಮ ಸಜ್ಜನ್ ಅಂತ ಸರ್, ಸರ್ ನಮ್ಮ ವೆಂಕಟೇಶು, ರಮೇಶ್. ಇದು ನನಗೆ ಜೀವನದಲ್ಲಿ ಅತಿ ಅದ್ಭುತ ಸ್ನೇಹಿತರು ಸಿಕ್ಕಿದ್ದು ನನ್ನ ಜೀವನದಲ್ಲಿ. ದುಡ್ಡು ಕೊಟ್ಟರು ಅನ್ನೋದಕ್ಕಲ್ಲ, ಅವ್ರು ತೋರಿಸೋ ಪ್ರೀತಿ ಇದೆಯಲ್ಲ ಅದಕ್ಕೆ ಸಮ. ನಮ್ಮ ನಾನೇನು ಹೇಳೋಕ್ಕೆ ಆಗೋದಿಲ್ಲ. ಅದೇ ಥರ ನಮ್ಮ ಸುದೀಪ್ ಕೂಡ ಅಷ್ಟೇ. ಒಂದು ಅಲೋ ಅಂದರೆ ಅದರಲ್ಲಿರೋ ಪ್ರೀತಿ ಸಾಕು ನಮಗೆ, ನಮ್ಮಿಬ್ಬರಲ್ಲಿ ಅದು. ನನಗಿನ್ನೂ ಅದನ್ನು ಏನು ಹೇಳೋಕ್ಕಾಗಲ್ಲ, ಮೈಯೆಲ್ಲ ರೋಮಾಂಚನ ಆಗುತ್ತೆ. ಇವತ್ತು ಸುದೀಪ್ ಹೆಸರು ತೆಗೆದ್ರೆ, ಜಗ್ಗೇಶು ಅಷ್ಟೇ. ಇವತ್ತು ಅಕಸ್ಮಾತಾಗಿ ಜಗ್ಗೇಶಿಗೆ ಫೋನ್ ಬಂತು, ಏ ಬರ ಇಲ್ಲಿ ಫಂಕ್ಷನ್ ನಡೀತಾ ಇದೆ ಅಂದೆ. ಇಲ್ಲಿ ನನಗಿಂತ ಮುಂಚೆ ಬಂದು ಕೂತಿದ್ರು ಇವತ್ತು ಶರಣ್ ಅಷ್ಟೇ, ದಾಲಿ ಅಷ್ಟೇ. ದಯವಿಟ್ಟು ನೀವುಗಳೇ ಒಬ್ಬೊಬ್ಬರಾಗಿ ಬಂದು ನಿಮ್ಮ ಮನಸ್ಸಿಗೆ ಏನನ್ನಿಸುತ್ತೋ ಒಂದು ಚಿಕ್ಕದಾಗಿ ಒಂದಷ್ಟು ಮಾತಾಡ್ಬಿಡಿ, ಬನ್ನಿ ಬಾ. ಪ್ಲೀಸ್ ವೇದಿಕೆ ಮೇಲೆ ಈಗ ನಮ್ಮ ನಿಮ್ಮೆಲ್ಲ ಪ್ರೀತಿಯ
ನವರಸ ನಾಯಕ ಜಗಣ ಅಂಡ್ ಸಕಲ ಕಲಾ ವಲ್ಲಭ ಶರಣ್ ಕಮ್ ಆನ್ ಮ್ಯಾನ್ ಅಂಡ್ ಡಾಲಿ ಡಾರ್ಲಿಂಗ್ ಪ್ಲೀಸ್ ಎಲ್ಲ ನನ್ನ ಉಸಿರಿನಲ್ಲಿ ಬರುತ್ತ ಒಂದ್ ನಿಮಿಷ ಮೈಕ್ ಮೈಕ್ ಲೆವೆಲ್ ನೋಡಿ ಸರಿ ಇದೆ ಎಲ್ಲ ನನ್ನ ಉಸಿರಿನಲ್ಲಿ ಬರುತ್ತ ಕನ್ನಡ ಕಲಾಭಿಮಾನಿಗಳ ಪಾದಾರವಿಂದಕ್ಕೆ ಜಗ್ಗೇಶ್ ನಮಸ್ಕಾರಗಳು ನಾನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಶರಣು ಶರಣಾರ್ಥಿ ನನ್ನ ಆತ್ಮೀಯರು ಸುದೀಪ್ ಅವರು ನಿಮಗೂ ಕೂಡ ನಮಸ್ಕಾರ ಎಲ್ಲ ಮಾಧ್ಯಮದ ಮಿತ್ರರು ನಮ್ಮ ಸಿನಿಮಾ ಮಿತ್ರರು ಅಭಿಮಾನಿಗಳು ವೇದಿಕೆ ಮೇಲಿರೋ ಎಲ್ಲ ಮಿತ್ರರು ಆ್ಯಂಡ್ ಇವರು ದಯಮಾಡಿ ಹಲೋ ಒಂದು ಸ್ವಲ್ಪ ಮಾತು ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ತಾಳ್ಮೆಯಿಂದ ಕೇಳಿಸ್ಕೊಂಡಾಗ ಆ ನಡೆದು ಬಂದ ಹಾದಿಗಳು ಸಾಧನೆಗಳು ಗೊತ್ತಾಗ್ತದೆ ರವಿಚಂದ್ರನ್ ಅವ್ರ ಬಗ್ಗೆ ಒಂದು ನಾಲ್ಕು ಮಾತನ್ನ ನಾನು ಈ ವೇದಿಕೆ ಮೇಲೆ ಹೇಳಲೇಬೇಕಾಗ್ತದೆ ನೀವೆಲ್ಲ ನೋಡಿದ್ರಿ ಈಗ ರವಿಚಂದ್ರನ್ ಅವ್ರು ಮಾತಾಡೋದನ್ನ ತಾವೆಲ್ಲ ನೋಡಿದ್ರಿ ಅವರು ಎಷ್ಟು ಫ್ರ್ಯಾಂಕ್ ಮನುಷ್ಯ ಮನಸ್ಸಿನಲ್ಲಿ ಎಷ್ಟು ನಿಷ್ಕಲ್ಮಶದಿಂದ ಇರ್ತಾರೆ ಅನ್ನೋದನ್ನು ಇಲ್ಲಿ ಅವರು ನಿರೂಪಣೆ ಮಾಡಿದ್ದಾನೆ ನನ್ನ ಪ್ರಕಾರ ಯಾರಾದರೂ ಒಬ್ಬ ಸಾಧಕ ತುಂಬ ಪರಿಪಕ್ವವಾಗಿದ್ದರೆ ಅವನ ಹೃದಯ ಶ್ರೀಮಂತಿಕೆ ದೊಡ್ಡದಾಗಿದ್ದರೆ ಅವನು ಏರುಪೇರುಗಳನ್ನು ನೋಡಿದ್ದರೆ ಹಣವನ್ನು ನೋಡಿ ಕಳ್ಕೊಂಡಿದ್ದರೆ ಅವನ ಮಾತು ನೇರವಾಗಿದ್ದರೆ ಅವನು ನುಡಿದಂತೆ ನಡೆದರೆ ಅವನು ಯಾರಿಗೂ ತಲೆ ಬಗ್ಗಿದ್ರೆ ಬಾಳಿದ್ರೆ ಅವನು ಮಾತ್ರ ರವಿಚಂದ್ರನ್ ಥರ ಮಾತಾಡೋದು ಹಂಗೆ ಮಾತ್ರ ಮಾತಾಡೋದು ಇಲ್ಲ ಅಂದರೆ ಬದುಕು ಒಂದು ರೀತಿ ಶೋ ಆಫ್ ಆಗುತ್ತೆ ಶೋ ಆಫಲ್ಲಿ ಮಾತಾಡ್ತಾನೆ ಮನುಷ್ಯ ಅವನೇನೋ ಇರ್ತಾನೆ ಆದರೆ ಬೇರೆ ಏನೋ ಮಾತಾಡ್ತಾನೆ ಯಾವ ಮನುಷ್ಯ ಒಳಗೆ ಹೊರಗೆ ಕರೆಕ್ಟಾಗಿರ್ತಾನೆ ರವಿ ಹೇಳಿದು ನನಗೆ ಭಾಳ ದೊಡ್ಡ ಆಶ್ಚರ್ಯ ಆಯಿತು ಎಷ್ಟು ದೊಡ್ಡ ಹೃದಯ ಶ್ರೀಮಂತಿಕೆ ಈ ಮನುಷ್ಯನಿಗೆ ಇದು ಬರೋದು ಯಾವಾಗ ಅಂದರೆ ಯಾವ ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡ್ಕೋತಾನೆ ಯಾವಾಗ ಮನುಷ್ಯ ನಾನು ದೇಹವಲ್ಲ ನಾನು ಆತ್ಮ ಅಂತ ತಿಳ್ಕೊತಾನೆ ಅವನು ಮಾತ್ರ ತುಂಬ ಸಂತೋಷವಾಗಿರ್ತಾನೆ ನೀವು ಯಾವುದೇ ಕಾಡಲ್ಲಿ ಬಿಡಿ ಚೆನ್ನಾಗಿರ್ತಾನೆ ಸಿಂಹಾಸದ ಮೇಲೆ ಕೂರಿಸಿ ಚೆನ್ನಾಗಿರ್ತಾನೆ ಏನು ಇದ್ದಾಗೂ ಚೆನ್ನಾಗಿರ್ತಾನೆ ಇಲ್ಲದೆ ಇದ್ದಾಗೂ ಚೆನ್ನಾಗಿರ್ತಾನೆ ಹಾಗಾಗಿ ಅವರು ಭಾಳ ಪರಿಪಕ್ವವಾಗಿ ಯಾವ ರೀತಿ ಈ ಆಮೆ ತನಗೆ ಏನಾದರೂ ತೊಂದರೆ ಬಂದಾಗ ತನ್ನ ದೇಹವನ್ನು ಚಿಪ್ಪಿನ ಒಳಗಡೆ ಎಳ್ಕೊಂಬಿಡುತ್ತಲ್ಲ ಆ ರೀತಿ ಅವರು ಅದ್ಭುತವಾಗಿ ಬದುಕ್ತಾ ಇದೆ ಸಿ ದಟ್ ಈಸ್ ದ ಲೈಫ್ ಈಶ್ವರಿ ಸಂಸ್ಥೆ ಬಗ್ಗೆ ರವಿ ಸಾರು ಅಲ್ಲಿ ಹಾಕಿದಾಗ ನನ್ನ ಕಣ್ಣು ಒದ್ದೆ ಆಯಿತು ಯಾಕೆಂದರೆ ಅವರು ಕೂಡ ನನ್ನಂತೆ ತಂದೆಯ ಪ್ರೇಮಿ ಅವ್ರ ತಂದೆನ ಭಾಳ ಪ್ರೀತಿಸ್ತಾ ಇದ್ರು ಬಹುಶಃ ಇವತ್ತಿರೋ ಜನ್ರೇಷನ್ನು ರವಿಯವ್ರನ್ನ ನೋಡಿರ್ಬೋದು ಸ್ನೇಹಿತರೆ ನಾನು ಅವ್ರ ತಂದೆ ಮುಂದೆ ಕೈ ಕಟ್ಕೊಂಡು ಒಂದು ಪಾತ್ರಕ್ಕೆ ನಾನು ನಿಂತವನು ನಾನು ಅವಾಗ 84ನೇ ಇಸ್ವಿನಲ್ಲಿ ಒಂದು ಚಿತ್ರ ಮಾಡಿದ್ದೆ ಶ್ವೇತ ಗುಲಾಬಿ ಅಂತ ಚಿತ್ರ ಆ ಚಿತ್ರದ ಒಂದು ಪೋಸ್ಟರು ಪ್ರಜಾಮತ ಅನ್ನೋ ಒಂದು ಮ್ಯಾಗ್ಝಿನಲ್ಲಿ ಬಂದಿತ್ತು ಆಗ ಯಾವ ಮೊಬೈಲ್ ಇಲ್ಲ ಯಾವುದೂ ಇಲ್ಲ ಬಾಬು ಅಂತ ಇವರು ಮ್ಯಾನೇಜರ್ ಒಬ್ಬರು ಇದ್ದರು ಅವರು ಬಂದು ಯಾರಪ್ಪ ಇಲ್ಲಿ ಜಗ್ಗೇಶು ಅಂತ ಕೇಳಿದ್ರು ಅವ್ರು ನೋಡೋಕ್ಕೆ ಸ್ವಲ್ಪ ಪೊಲೀಸ್ ಅವ್ರ ಥರ ಇದ್ದರು ಸ್ವಲ್ಪ ಭಯ ಬಿದ್ದುಬಿಟ್ಟೆ ನಾನು ಸರ್ ಯಾಕೆ ಸರ್ ಅಂತ ಅಂದೆ ಏ ಯಾರು ಜಗ್ಗೇಶು ಅಂತ ಕೇಳಿದ್ರು ಎದ್ರಕೊಂಡು ನಾನೇ ಸರ್ ಅಂದೆ ವೀರಸ್ವಾಮಿ ಅವ್ರು ಕರೀತಾರೆ ಬರೆಯ ಅಂತಂದರು ನಂಗೆ ವೀರಸ್ವಾಮಿ ಕರೀತಿದ್ದಾರೆ ಅಂದಿದ ತಕ್ಷಣವೇ ಗಾಬರ ಆಗೋಯ್ತು ನನಗೆ ಅದಾದಮೇಲೆ ನಾನು ಗಾಂಧಿನಗರದ 6ನೇ ಕ್ರಾಸಲ್ಲಿ ಆ ಈಶ್ವರಿ ಸಂಸ್ಥೆಗೆ ಹೋದರೆ ಎಂಟ್ರಿ ಆದರೆ ಬಲಗಡೆ ಒಂದು ಚಿಕ್ಕ ರೂಮು ಇವರು ತಂದೆ ಒಬ್ಬ ಮಹಾರಾಜನ ಥರ ವೈಟ್ ಆ್ಯಂಡ್ ವೈಟ್ ಹಾಕಿ ಕೂತಿದ್ರು ಗಂಗಪ್ಪ ಅಂತ ಇವ್ರ ತಂದೆಯ ಪಾರ್ಟ್ನರು ಮತ್ತು ಇವ್ರಿಗೆ ಮೆಂಟರು ಅವರು ಅವ್ರ ಪಕ್ಕದಲ್ಲಿ ಕೂತಿದ್ರು ನನ್ನನ್ನು ನೋಡಿದ್ರು ಚೆನ್ನಾಗವನೆ ಮಾಡಿಸ್ಬೋದು ಇವ್ರ ಕೈನಲ್ಲಿ ಅಂತ ಮಾತುಕತೆ ನಡೀತು ನಾನು ಅಂದ್ಕೊಂಡೆ ಫಿಕ್ಸು ಎರಡನೇದು ಕೊಟ್ಬಿಡ್ತಾರೆ ಎಷ್ಟು ದೊಡ್ಡವ್ರು ಹೇಳೋವ್ರೆ ಅಂತ ನಾನು ಆಮೇಲೆ ಹೋದಾಗ ನನಗೆ ಕಟಿಂಗ್ ಮಾಡಿದ್ದೆ ಇವರು ಕಿತ್ತಾಕ್ಬಿಟ್ರು ಅದರಿಂದ ಯಾಕೆ ಅದನ್ನು ತೆಗೆದುಬಿಟ್ಟು ವಿಜಯ್ ಕಾಶಿ ಅಂತ ನಮ್ಮ ಆ್ಯಕ್ಟ್ರಿಗೆ ಒಬ್ರಿಗೆ ಹಾಕಿದ್ರು ಅರ್ಜುನ್ ಸರ್ಜಾ ಇವರು ಮಾಡಿದರು ಅವ್ರಿಗೆ ಹಾಕ್ಬಿಟ್ರು ಆಮೇಲೆ ನಾನು ಯೋಚನೆ ಮಾಡಿದೆ ಯಾಕೆ ಅಂತ ಆಮೇಲೆ ನನಗೆ ಗೊತ್ತಾಯಿತು ನಾವು ಸ್ವಲ್ಪ ಶಾರ್ಟ್ ಆಗಿದ್ವಿ ಅವಾಗ ಅವಾಗೆಲ್ಲ ತುಂಬ ಒಳ್ಳೆ ಹೈಟು ವೆಯ್ಟ್ ಎಲ್ಲ ಇರೋದು ಸೊ ಹಾಗೆ ಅಂತ ಇದಾದಮೇಲೆ ಸ್ನೇಹಿತರೆ
87 ನನ್ನ ಬಹಳ ಕಷ್ಟದ ದಿನಗಳು. ನನ್ನ ಮಗನಿಗೆ ಅವಾಗ ಒಂದು 6 ವರ್ಷ ಅವನಿಗೆ. ಆಗ ಒಂದು ಪಿಕ್ಚರ್ಗೆ ಅವ್ರು ನನಗೆ ಚಾನ್ಸ್ ಕೊಡ್ತಾರೆ, ಅದೇ ರಣಧೀರ. ಓ ರಣಧೀರ ಪಿಕ್ಚರ್ ಚಾನ್ಸ್ ಕೊಡ್ತಾರೆ. ಬಟ್ ಅದರಲ್ಲಿ ಬಹಳ ಮಜಾ ಇದೆ, ನೀವು ಕೇಳಬೇಕು, ಬಹಳ ಮಜಾ ಇದೆ. ಕತೆ ನಮ್ದು, ಇವ್ರ ಕಂಪನಿಲಿ ನಡೆದಿರೋ ಕತೆ ಇದೆಯಲ್ಲ, ಅದು ಅವ್ರ ಮುಂದೆ ಹೇಳಬೇಕಾಯ್ತು. ಅದು ತುಂಬಾ ವರ್ಷ ನಾನು ಹೇಳಕ್ ಆಗಿರ್ಲಿಲ್ಲ. ನನಗೆ ಇವ್ರು ಏನ್ ಮಾಡಿದ್ರು, ಇವರು ಕುದುರೆ ಬಲೆ ಸಖತ ಓಡಿಸೋರು, ಅವ್ರ ತಮ್ಮ ಇವರು ಎಲ್ಲ ಬಲೆ ಜೋರಾಗಿ ಓಡಿಸೋರು ಕುದುರೆನ. ನಮ್ಗೆ ಹೇಳ್ಬಿಟ್ರು, ಏ ನೋಡ್ರು ಎಲ್ಲ ಸರಿಗಮ ಪದನೀಸ ಅಂತ ನಿಮ್ಮ ಕ್ಯಾರೆಕ್ಟ್ರು, ನಾನು ಬಂದರೆ ಕುದುರೆಲಿ ಹೆಂಗೆ ಬರಬೇಕು ನನ್ನ ಮಕ್ಕಳ ನೀವು ಅಂದರೆ ಹಿಂಗೆ ಇಡ್ತೀನಿ ಶಾರ್ಟ್ ಅಂತೆಲ್ಲ ಹೇಳ್ಬಿಟ್ರು. ನಾವು ಕುದುರೆ ಬೇರೆ ಓಡ್ಸಕ್ಕೆ ಬರಲ್ಲ ಹೆಂಗೆ ಅಂತ ಹೇಳಿ ಈ ಕಬ್ಬನ್ ಪಾರ್ಕಲ್ಲಿ ಟ್ರೈನಿಂಗ್ ಕೊಡೋರು. ಅದು ಯಾವುದೋ ಜಟಕಾಗಡಿ ಕುದುರೆ ಅದು, ಅದು ಟ್ರೈನಿಂಗ್ ಕೊಡೋರು. ಪಾಪ ಅವನಿಗೆ ಕೈ ಕಾಲು ಹಿಡಿದ್ಬಿಟ್ಟು ನಾವು ಕೂತ್ಕೊಂಡು ಅವನು ಒಂದ್ಸರಿ ಯಾಯ್ ಅಂತ ಅದು ಓಡ್ತಾ ಇದೆ ಓಡ್ತಾ ಇದೆ ಓಡ್ತಾ ಇದೆ, ಅದು ಎಲ್ಲಿ ಓಡ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಅದೆಲ್ಲ ಸಂದಿಗೆ ಒಂದೆಲ್ಲ ತಿರ್ಕೊಂತಿರ್ಗ ಅವ್ನ ಮುಂದೆ ಬಂದು ನಿಂತ್ಕಂತು. ಏನು ಕಲಿಯೋಕೆ ಆಗ, ಭಯ ಬಿದ್ದ್ಬಿಟ್ಟು ನಾವು ಅವಾಗ. ಅದಾದಮೇಲೆ ನಾವು ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀವಿ, ದ ವೆರಿ ಫಸ್ಟ್ ಶಾಟ್, ಭಾಳ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು. ಆರ್ಸ್ ಬಾಬು ಅಂತ ಅವನು ಫೈಟ್ ಮಾಡ್ರು, ಹುಟ್ಟು ತಲಾಟೆ ನನ್ನ ಮಗ ಅವನು. ಇವರಿಗೆ ತುಂಬ ಇಷ್ಟ ಅವರು, ನಮ್ಮ ಕಂಡ್ರೆ ಆಗ್ತಿರಲಿಲ್ಲ ಅವನಿಗೆ. ಎಲ್ಲ ಕುದುರೆನ ಲೈನಾಗಿ ನಿಲ್ಸೋವ್ರೆ. ದೊಡ್ಡ ವ್ಯಾಲಿ ಹೆಂಗಿದೆ ಅಂದರೆ 1000 ಎಕರೆ ಜಾಗ. ಸ್ಟಾರ್ಟ್ ಕ್ಯಾಮ್ರಾ ಅಂತಂದರು, ಆಕ್ಷನ್ ಅಂದರು. 5 ಕುದುರೆ ಹಿಂಗೆ ಓಡ್ತಾ ಇದೆ, ನನ್ನ ಕೂರಿಸಿರೋ ಕುದುರೆ ಈ ಕಡೆಗೆ ಓಡೋಗ್ತಾ ಇದೆ. ನನಗೇನು ಅರ್ಥವೇ ಆಗ್ತಾ ಇಲ್ಲ. ಜೋರಾಗಿ ಒಂದು ವಾಯ್ಸ್ ಮಾತ್ರ ಕೇಳ್ತಾ ಇತ್ತು, ಪುಡಿ ಪುಡಿ ಲಗಾಮ್ ಪುಡಿ ಲಗಾಮ್ ಪುಡಿ. ಯಾವ್ದನ್ನ ಪುಡಿ ತಗೊಂಡಾಗ ಬಗಾರ ಅಂತ ಬಗಾಯಿಸಿ. ಆಮೇಲೆ ಇವ್ರು ನೋಡಿದ್ರು ಎಲ್ಲ ಎಲ್ಲ ಚಡ್ಡಿ ಕಾಣಂಗೆ ಎಲ್ಲ ಹರಿದೋಗ್ಬಿಟ್ಟಿತ್ತು. ಬಂದೆ, ಬಂದಾಗ ನೋಡಿದ್ರು ಸತ್ಕೆ ತೊಗೊಬಿಟ್ರೆ ನನ್ನ ಮಕ್ಕಳು ಶೂಟಿಂಗ್ ನಿಂತೋಗ್ಬಿಡುತ್ತೆ. ನನಗೆ ಇವ್ರ ಸಾಹಸ ಬೇಡ ಅಂತೇಳಿ ಆಲ್ ಕುದುರೆ ಕ್ಯಾನ್ಸಲ್, ಈ ನನ್ನ ಮಕ್ಕಳು ಸ್ಕೂಟರ್ ಹಾಕಿ ಅಂತ ಅಂದ್ರು. ಅವಾಗ ಬಂದಿದ್ದು ಬೈಕು, ಜಾವ ಬೈಕು ನಂದೇ ನಂದೇ ಓನು. ನಾನು ಅದನ್ನು ಭಾಳ ಕಷ್ಟಪಟ್ಟು ಇಟ್ಕೊಂಡಿದ್ದೆ ಅದನ್ನ. ಆಮೇಲೆ ನೋಡಿದೆ ಇವರು ಭಾಳ ಒಬ್ಬ ದೊಡ್ಡ ಮ್ಯಾನೇಜರ್ನ ಇಟ್ಟಿದ್ರು, ಬೆಕ್ಕಿನಕಂಡು ಕೃಷ್ಣ ಅವ್ರ ಜೊತೆ ಶಿವ ಅಂತ ಇದ್ದ. ಅವ್ನಿಗೆ ಅಕೌಂಟೇ ಬರೆಯೋಕೆ ಬರೋಲ್ಲ, ಅವ್ನ ಮ್ಯಾನೇಜರು. ನಾವು ಈ ಕಡೆಯಿಂದ ಬರೋದು, ಏನ್ರಿ ನಮಗೆ ಕನ್ವಿನ್ಸೇ ಕೊಟ್ಟಿಲ್ಲ ನೀವು ಅಂದರೆ, ಹೌದಾ ಸರ್ ತಗೊಳ್ಳಿ ಸರ್ ಅಂತ ಕೊಟ್ಬಿಡೋನು. ಅರ್ಧ ಗಂಟೆ ಒಂದು ರೌಂಡ್ ಹೊಡ್ಕೊಂಡ್ಬರ ತಿರ್ಗ, ಎಲ್ರಿ ಕನ್ವಿನ್ಸು, ಹೌದಾ ಸರ್ ಇವತ್ತು ತಗೊಳ್ಳಿ ಸರ್ ಅಂತ ತಗೊಂಡು ಒಂದು ದಿನಕ್ಕೆ 10 ಸರಿ ಕನ್ವಿನ್ಸ್ ತಗೋತಾ ಇದ್ವಿ ಅವನ ಹತ್ರ. ಆಮೇಲೆ ಇವರು ಇಟ್ಟಿದ್ರಲ್ಲ ಶಾರ್ಟು, ಇವ್ರು ಮಾಸ್ಟ್ರ್ ಎಲ್ಲ ಬಂದು ಏನು ಅದ್ರಲ್ಲಿ ತೆಗಿತಾರೆ ಕಳಸ ಒಳಗಡೆ ನೀರು. ಗಾಡಿ ಸ್ಟಾರ್ಟ್ ಆಗಲಿಲ್ಲ, ತಿರ್ಗಾ ಬೈದ್ರು, ಹೇ ಹೋಗ್ರ ಗಾಡಿ ಎಲ್ಲ ರಿಪೇರಿ ಮಾಡ್ಕೋಬಾರೋ ಅಂತ. ತಿರ್ಗಾ ನಮ್ಮ ಬ್ರೈನ್ ಓಪನ್ ಆಗ್ಬಿಡ್ತು, ಓ ಸರಿ ಮಾಡಬೇಕು ಅಂತೇಳಿ ಒಂದು ವೈರ್ನ ತೆಗೆದ್ಬಿಟ್ಟು, ಸರ್ ಅವ್ನು 5000 ಆಗ್ಬಿಡುತ್ತಲ್ಲ ಏನು ಮಾಡೋದು ಸರ್ ಇದು ಅಂತ. ಏ ಕೊಟ್ಟು ಕಳ್ಸಪ್ಪ ಅವನಿಗೆ ಅಂತ ರಪ್ಪ ಅಂತ ಹಿಂಗೆ ಇಕ್ಕೊಂಬಿಟ್ಟು ಆ ಇದನ್ನು ನಾವೇ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ ತಿರ್ಗಾ ನೆಕ್ಸ್ಟ್ ಶೂಟಿಂಗ್ ಕರ್ಕೊಂಬಂದಿದ್ದೆ. ಎಲ್ಲರಿಗೂ ಬಟ್ಟೆ ಕೊಡಿಸುವಂತ ನನಗೆ ಪರ್ಮಿಷನ್ ಕೊಟ್ಬಿಟ್ಟವ್ರೆ. ನಾನು ಕುತ್ಕೊಂಡು ಯೋಚನೆ ಮಾಡಿದೆ ಅಂದರೆ ಕಷ್ಟ ಕಾಲ ಕಣ ಅವಾಗ, ತುಂಬ ಕಷ್ಟ, 10 ರೂಪಾಯಿ ಇದ್ರೂ ಜೀವನ ಬೇಕು ಅವಾಗ. ನೀನು ನಂಬಲ್ಲ, ಎಲ್ಲರಿಗೂ ಹೇಳ್ಕೊಟ್ಟೆ ನಿಲ್ಸ್ಕೊಂಡ ಸರಿಗಮ ಪದಾನಿಸ ಅನ್ನೋರಿಗೆ, ಹೆಂಗಾದ್ರೂ ಮಾಡಿ ಎಲ್ಲರೂ ಒಂದೊಂದು 1000 ರೂಪಾಯಿ ದೇವ್ಬಿಟ್ಟು ಒಳಗಾಕೊಂಡಣ, ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತೀನಿ ಚೀಪ್ ಆ್ಯಂಡ್ ಬೆಟ್ಟಾಗ ಅಂತ ಕರ್ಕೊಂಡೋಗಿ ವೇರ್ ಹೌಸಲ್ಲಿ ಬಟ್ಟೆ ಕೊಡಿಸಿ ಅದರಲ್ಲಿ 1000. ಆಮೇಲೆ ಇವ್ರು ನಮಗೆ ಸಂಬಳ 8000 ಕೊಟ್ಟರು. ಅಂದರೆ ಅವತ್ತಿನ ದಿನ 250 ರೂಪಾಯಿ ಇದ್ದರೆ ಭಾಳ ಬಂಗಾರದಂಥ ಜೀವನವನ್ನು ಅನುಭವಿಸುವಂಥ ಕಾಲ ಅದು. ನಮಗೆ ಭಾಳ ಸುಂದರವಾದ ಅಂಥ ಕಾಲದಲ್ಲಿ ರವಿಚಂದ್ರನ್ ಅವರು ನನ್ನೊಬ್ಬನಿಗೆ ಅಲ್ಲ ಪ್ರತಿಯೊಬ್ಬನಿಗೂ 15000 ಆ ಕಾಲದಲ್ಲಿ ಕೊಟ್ಟಿದ್ದು, ಆ ಕಾಲದಲ್ಲಿ. ಇನ್ನೊಂದು ವಿಷಯ, ಅನ್ನಂ ಪರಬ್ರಹ್ಮಂ ಅಂತ ಹೇಳ್ತಾರೆ. ಅನ್ನ ಅನ್ನೋದು ದೇವರು, ಅನ್ನವನ್ನು ಹಾಕಬೇಕು ಎಲ್ಲರಿಗೂ, ಊಟ ಹಾಕಬೇಕು. ಯಾವತ್ತು ನಮಗೆ ತುಂಬ ಆಸೆ ಏನೇನೋ ವಿಶೇಷವಾಗಿ ತಿಂಡಿಗಳು ತಿನ್ನಬೇಕು ಅದು ತಿನ್ನಬೇಕು ಅಂತ. ನಾನು ಇದುವರೆಗೂ ನನ್ನ ಕೆರಿಯರಲ್ಲಿ ನಾನು 42 ವರ್ಷ ಬಣ್ಣ ಹಚ್ಚಿದವನು ಈ ಫೀಲ್ಡಲ್ಲಿ, ನಾನು ನೋಡಿಲ್ಲ ಕೇಳಿಲ್ಲ ಇವನೇ ಒಂದು 50 ಟೈಪ್ ಊಟ ಕಣೆ. ದೇವರು ಸತ್ಯವಲ್ಲ, 50 ಟೈಪ್ ಊಟ, ಯಾವ್ದು ಏನು ತಿಂತೀರಾ ತಿನ್ನಿ, ಅನ್ನಮಯ ಅನ್ನ ಜಾತ್ರೆ. ದಟ್ ಈಸ್ ರವಿಚಂದ್ರನ್, ಅನ್ನ ಹಾಕಿರೋ ಮನುಷ್ಯ, ಕೆಲಸ ಕೊಟ್ಟಿದ್ದ ಮನುಷ್ಯ. ಬಹುಶಃ ನಾನು ಇನ್ನೂ ಒಂದು ನೋಡಿದೆ, ಪಾಪ ಅಪ್ಪ ಎಂಥ ವರ್ಕಾಹಾಲಿಕ್ ಅನ್ನಕ್ಕೆ ಮದುವೆ ಆಗಿದ್ದಾರೆ, ಅವ್ರ ಹೆಂಡತಿನ ಕೂಡ ಭೇಟಿ ಮಾಡಿಲ್ಲ, ಅವ್ರ ಹೆಂಡತಿನ ನೋಡಿಲ್ಲ, ಅವರು ಮದುವೆ ಆಗ್ಬಿಟ್ಟವ್ರೆ. ಪಾಪ ಅವ್ರ ಅಮ್ಮನ ಕರ್ಕೊಂಬಂದ್ರು ಸೆಟ್ಗೆ, ಅವ್ರು ಬರ್ತಾನೆ ಅಳ್ಕೊಂಬಂದ್ರು ಪಾಪ. ಯಾಕೆಂದ್ರೆ ಮದುವೆ ಆದ ವಸ್ತು ಗಂಡನ ಜೊತೆ ಇರಬೇಕು, ಅವ್ರು ಇವ್ರು ಶೂಟಿಂಗ್ ಮಾಡ್ತಾವ್ರು ಇವ್ರ ಪಾಡಿಗೆ. ಅವ್ರನ್ನ ಕರ್ಕೊಂಬಂದಾಗ ಇವ್ರು ಸಮಾಧಾನ ಮಾಡ್ತಾವ್ರೆ, ನಾವು ಕೈ ಕಟ್ಕೊಂಡು ನೋಡ್ತಾ ಇದ್ವಿ, ಇವ್ರು ಸಮಾಧಾನ ಮಾಡ್ತಾ ಇದ್ವಿ. ಇನ್ನೂ ಅವ್ರ ದೊಡ್ಡ ಮಗನೂ ಹುಟ್ಟಿರಲಿಲ್ಲ. ಹಾಗೆ ನಮ್ಮ ಬದುಕಲ್ಲಿ ನನ್ನೊಬ್ಬನಿಗೆ ಅಲ್ಲ, ಇಡೀ ಉದ್ಯಮಕ್ಕೆ, ಇಡೀ ಚಿತ್ರರಂಗಕ್ಕೆ
ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವೆಲ್ಲ ನೋಡಿದ್ದೀವಿ ಕೇಳಿದ್ದೀವಿ. ಒಬ್ಬ ರಾಜ್ಕುಮಾರ್ ಅವರು ಇವರು ಶೂಟಿಂಗ್ ನ ನೋಡಕ್ಕೆ ಈ ಮಕ್ಕಳು ಬರ್ತಾರಲ್ಲ ಆ ಥರ ಬಂದು ಒಂದು ಚೇರ್ ಮೇಲೆ ಕೂತ್ಕೊಂಡು ಏನ್ರಿ ರವಿಚಂದ್ರನ್ ಅವ್ರು ಹಿಂಗೆ ತೆಗಿತಾರೆ ಸಿನಿಮಾ, ನಾವು ಯಾವಾಗ ತೆಗೆಯೋದು ಹಿಂಗೆ ಸಿನಿಮಾ ಅಂತ ಕೇಳ್ತಾರೆ ರಾಜ್ಕುಮಾರ್. ಸೇ ಆ ಥರ ಅದ್ದೂರಿ ಖರ್ಚು, ಅಷ್ಟು ಅದ್ಭುತವಾದಂಥ ಬ್ಯಾನರು, 50 ವರ್ಷ ಆಗಿದೆ. ನಾನು ರವಿಚಂದ್ರನ್ ಅವ್ರಿಗೆ ಒಂದೇ ವಿನಂತಿ ಮಾಡ್ತೀನಿ, ಈ ಮಾಧ್ಯಮದ ಮುಖಾಂತರ ಎಲ್ಲ ಕನ್ನಡಿಗರಿಗೂ ವಿನಂತಿ ಮಾಡ್ತೀನಿ, ಈ ಒಂದು ಈಶ್ವರಿ ಸಂಸ್ಥೆ ಇನ್ನೂ ಒಂದು 50 ವರ್ಷ ಅಂದರೆ 100 ವರ್ಷ ಇರಬೇಕು, ಆ ಥರ ನೀವೆಲ್ಲ ಆಶೀರ್ವಾದ ಮಾಡಿ ಅತ್ಯುತ್ತಮವಾದಂಥ ಚಿತ್ರಗಳು ಬರಬೇಕು ಇದರಲ್ಲಿ. ಇವತ್ತು ಐ ಆಮ್ ವೆರಿ ಗ್ರೇಟ್ಫುಲ್, ಅವ್ರು ಒಂದು ಮಾತಂದರು ಸುದೀಪನಿಗೆ ಹೇಳಿದ ತಕ್ಷಣ ಬರೀ ಫೋನಲ್ಲೇ ಬಂದೆ ನಾನು ಅನ್ನೋದು. ಸಿ ದಟ್ ಈಸ್ ದ ರೆಸ್ಪೆಕ್ಟ್ ಎಲ್ಲರೂ ನಿಮ್ಮ ಮೇಲೆ ಇಟ್ಕೊಂಡಿರೋದು. ಭಾಳ ಧನ್ಯವಾದ ಸರ್, ತುಂಬ ಅದ್ಭುತವಾದ ಚಿತ್ರ ಮಾಡಿ ಯಾಕೋ ನಮ್ಗೆ ಹುಳ ಬಿಟ್ಬಿಟ್ಟವ್ರೀಗ. ಈ ಫಿಲಂ ಅರ್ಥ ನಾನು ನೋಡ್ತಾ ಇದ್ದೆ, ಸ್ವಲ್ಪ ರೋಮಾಂಚನವಾಗಿದೆ. ಹೌದಣ್ಣ, ಗೆಟಪ್ ಒಂಥರ ಇದೆ. ಹೌದಣ್ಣ, ಆಮೇಲೆ ಆ ಟೈಪ್ ಈ ಟೈಪ್ ಎಲ್ಲ ಬರ್ತಾವ್ರೆ ಸೈಡ್ಗೆ. ಹೋಣ, ಇವರು ಬರ್ತಾರೆ. ಹೌದಣ್ಣ, ಅವರು ಬರ್ತಾರೆ. ಹೌದಣ್ಣ, ಆ ಟೈಪು ಇದೆ, ಈ ಟೈಪ್ ಈ ಟೈಪು ಇದೆ. ಹೋಣ, ಏನಿರ್ಬೋದು ಅಪ್ಪ, ಇನ್ ಯಾವ ಟೈಪ್ ಇರ್ಬೋದು? ಇಸ್ ದ ಕ್ವಶನ್ ಗೋಯಿಂಗ್ ಆನ್. ಆದ್ರೂ ಕೂಡ ಎಲ್ಲರ ಮುಖೇಣ ಈ ಚಿತ್ರ ಅಭೂತಪೂರ್ವ ಯಶಸ್ವಿ ಆಗಲಿ. ಖಂಡಿತ ರವಿ ಸರ್, ನೀವು ನಡೆದು ಬಂದ ಹಾದಿಗೆ, ನೀವು ಹಾಕಿದ್ದು ಊಟಕ್ಕೆ, ಇವತ್ತು ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಆ ಭಗವಂತ ಎಂಬತ್ತಕ್ಕವನು ಇದ್ರೆ ಇನ್ನೂ 50 ವರ್ಷ 100 ಜನಕ್ಕೆ ಊಟ ಹಾಕುವಂತ ಕಿಂಗ್ ಆಗೇ ನೀವು ಇರ್ತೀರಿ. ಸೂಪರ್ ಮಾತ್ರ 100% ಸೂಪರ್ ಥಿಂಗ್. ಕಷ್ಟ ಎಂಬತ್ತಕ್ಕದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಯಾವ ಮನುಷ್ಯನಿಗೆ ಕಷ್ಟ ಬರುತ್ತೆ ಅವನೇ ಪರಿಪಕ್ವವಾಗಿ ತಿರ್ಗಾ ಮೇಲೆ ನಿಂತ್ಕೊಳ್ಳೋದು. ಯಾವನಿಗೆ ದಿನನಿತ್ಯ ಸುಖಾನೇ ಇರುತ್ತೆ ಅವನಿಗೆ ಕಷ್ಟ ಬಂದ್ರೆ ಅವನ ತಡ್ಕೊಳಕ್ ಆಗೋದಿಲ್ಲ. ನೀವು ಆಲದ ಮರ, ಕಷ್ಟವೂ ನೋಡಿದಿರಿ, ಸುಖವೂ ನೋಡಿದಿರಿ, ಗಳಿಸಿದಿರಿ, ಕಳೆದಿದಿರಿ. ನಿಮ್ಮ ಮರ ಯಾವತ್ತೂ ಒಣಗಲ್ಲ, ಅದು ಯಾವತ್ತೂ ನಿತ್ಯ ನಿರಂತರ ಚಿಗುರ್ತಾನೆ ಇರುತ್ತೆ, ಹೆಮ್ಮರವಾಗಿರುತ್ತೆ, ನಮ್ಮಂತ 100 ಜನಕ್ಕೆ ಆಶ್ರಯವಾಗಿರುತ್ತೆ. ನಾನು ಇದೊಂದು ಮಾತ್ರ ಹೇಳ್ತೀನಿ, ಧನ್ಯವಾದ ಸರ್. ನಿಮಗೆ ಶುಭವಾಗಲಿ, ಅದ್ಭುತವಾಗಲಿ, ಈ ಚಿತ್ರ ಯಶಸ್ವಿ ಆಗಲಿ ಸರ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸರ್. ಥ್ಯಾಂಕ್ ಯು ಸೂಪರ್ ಸೂಪರ್ ಜಗಣ, ಥ್ಯಾಂಕ್ ಯು ಸೋ ಮಚ್. ಶರಣ್ ಸಕಲ ಕಲಾ ವಲ್ಲಭ ಅವತಾರ ಪುರುಷ, ಶಿಷ್ಯರಿಗೆಲ್ಲ ಗುರು. ಎಸ್ ಕಮಾನ್ ಡಾರ್ಲಿಂಗ್. ಎಲ್ರಿಗೂ ನಮಸ್ಕಾರ. ನಾವು ಬಹಳಷ್ಟು ಕಡೆ ಕೇಳಿರ್ತೀವಿ, ನಾವು ಚಿಕ್ಕ ವಯಸ್ಸಿಂದ ನಾವು ಕೇಳ್ತಾ ಬಂದಿದ್ದೀವಿ, ಸಿನಿಮಾ ಅನ್ನೋದು ಸೆಲೆಬ್ರೇಷನ್ ಅಂತ ಅನ್ನೋವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರೋವಂಥದ್ದು. ಆದರೆ ನಿಜವಾದ ಸೆಲೆಬ್ರೇಷನ್ ಇವತ್ತು ನೋಡ್ತಾ ಇದ್ದೀನಿ ನಾನು ಇಲ್ಲಿ ಈ ಕ್ಷಣ. ನಿಜವಾದ ಸೆಲೆಬ್ರೇಷನ್ ಒಂದು ಸಿನಿಮಾ ಅಂತ ಅನ್ನೋದಕ್ಕೆ ಇವತ್ತು ಆಗ್ತಾ ಇರುವಂಥ ಕಾರ್ಯಕ್ರಮನೇ ಸಾಕ್ಷಿ. ಅದಕ್ಕೆ ನಾನು ರವಿ ಸರ್ ಬಗ್ಗೆ ಮಾತಾಡಲಾ ಅಥವಾ ರವಿ ಭೂಪಣ್ಣ ಸಿನಿಮಾ ಬಗ್ಗೆ ಮಾತಾಡಲಾ ಅಂತ ಹೊರಟ್ರೆ ಎರಡೆರಡು ಅವರ್ ಬೇಕು ನನಗೆ ಒಬ್ಬೊಬ್ಬರ ಬಗ್ಗೆ ಮಾತಾಡೋದಕ್ಕೋಸ್ಕರವಾಗಿ. ರವಿ ಸರಿಂದ ಶುರು ಮಾಡ್ತೀನಿ ಅಂತ ಅನ್ನೋದಾದರೆ, ರವಿ ಸರ್ ಸಿನಿಮಾದಲ್ಲಿ ಒಂದು ಸಲ ನನಗೆ ಒಂದು ಕರೆ ಬರುತ್ತೆ, ಒಂದು ಸಿನಿಮಾಗೆ ನೀವು ಬರಬೇಕು ಅಂತ ಅಂದ್ಬಿಟ್ಟು ನನಗೆ ಅವತ್ತು ನಂಬಕ್ಕಾಗ್ತಾ ಇಲ್ಲ, ನಾಳೆ ದಿವಸ ನನಗೊಂದು ಆಡಿಷನ್ ಇದೆ ರವಿ ಸರ್ ಅವರ ಸಿನಿಮಾದಲ್ಲಿ ಅಂತಂದ್ಬಿಟ್ಟು ಅವ್ರನ್ನ ಹತ್ತಿರದಿಂದ ನೋಡ್ತೀನಾ ಅಂತನ್ನೋ ಅಂಥ ದಿವಸಗಳೇ ನಾನು ನನಗೆ ಕನಸಾಗಿದ್ದಂಥ ದಿವಸ. ಒಂದು ದಿವಸ ಹೋಗ್ತೀನಿ ಸುಮ್ಮನೆ, ಹಿಂಗೆ ನೋಡಿದ್ರು ಈ ಪಾತ್ರ ಇವನಿಗೆ ಅಂತಂದರು. ಅದು ಯಾವುದೂ ಅಲ್ಲ, ಅಹಂ ಪ್ರೇಮಾಸ್ಮಿ ಅವರ ತಮ್ಮ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ಅದು. ಆ ಸಿನಿಮಾದಲ್ಲಿ ಒಂದು ಅವಕಾಶ ನನಗೆ ಸಿಕ್ಕಿದ್ದಂಥದ್ದು, ನನಗೆ ಕೆಲವು ಕ್ಷಣಗಳು ಮರೆಯೋಕ್ಕಾಗಲಾರ್ದಂಥ ಕ್ಷಣಗಳನ್ನು ನಾವು ನಮ್ಮ ಲೈಫ್ನಲ್ಲಿ ಅವಾಗ ಘಟಿಸುತ್ತೆ. ನನಗೆ ನನ್ನ ಲೈಫ್ನಲ್ಲಿ ಘಟಿಸಿದಂಥ ಅಂದರೆ ಮರೆಯೋಕ್ಕಾಗಲಾರ್ದಂಥ ನನ್ನ ಕೊನೆಯ ಉಸಿರಿನ ತನಕ ಮರೆಯೋಕ್ಕಾಗಲಾರ್ದಂಥ ಒಂದು ಘಟನೆ ಅಂದರೆ, ಫಸ್ಟ್ ಟೈಮ್ ರವಿ ಸರು ನನಗೆ ಡೈರೆಕ್ಟ್ ಮಾಡಿ ಒಂದು ಶಾರ್ಟ್ ಇಟ್ರಲ್ಲ ಆ ದಿವಸ ಸರ್. ಸೂಪರ್ ಸೂಪರ್. ನನ್ನ ಕೊನೆ ಉಸಿರಿನ ತನಕ ಆ ದಿವಸವನ್ನು ಮರೆಯೋಕ್ಕಾಗಲ್ಲ. ನನಗೆ ಅವರಿಂದ ಕಲಿತಂಥ ಒಂದು ಭಾಳ ದೊಡ್ಡ ಪಾಠ ಏನು ಅಂತಂದರೆ, ಅವರು ನೋಡಲಾರದಂಥ ಏಳುಗಳಿಲ್ಲ, ಅವ್ರು ನೋಡಲಾರದಂಥ ಬೀಳುಗಳಿಲ್ಲ. ಇವತ್ತಿಗೂ ಕೂಡ ಅವ್ರ ಮನೆಗೆ ಹೋಗಿ ರವಿ ಭೂಪಣ್ಣ ಅಂತ ಅನ್ನೋವಂಥ ಒಂದು ಸಿನಿಮಾದ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ 2 ಅವರ್ ಮಾತಾಡ್ತಾರ್ರಿ ಈ ಸಿನಿಮಾ ಬಗ್ಗೆ. ಅಂದರೆ ನಾನು ಹೇಳ್ತಾ ಇರೋದು, ಒಬ್ಬ ಸಿನಿಮಾನ 50 ವರ್ಷ ಆಗಿದೆ ಈ ಕಂಪನಿಗೆ, ಅವರು ನೋಡಲಾರ್ದಂಥ ಸಿನಿಮಾ ಇಲ್ಲ, ಅವ್ರು ಮಾಡದಾದಂಥ ಸಾಧನೆ ಇಲ್ಲ. ಇವತ್ತು ರವಿ ಭೂಪಣ್ಣ ಸಿನಿಮಾದ ಬಗ್ಗೆ ಅವರು 2 ಅವರ್ ಮಾತಾಡ್ತಾರೆ ಅಂತಂದರೆ ಅವ್ರಿಗೆ ಈ ಸಿನಿಮಾದ ಬಗ್ಗೆ ಅಥವಾ ಅವ್ರಿಗೆ ಈ ಕೆಲಸದ ಮೇಲೆ ಇರೋವಂಥ ಪ್ರೀತಿ. ಇವತ್ತು ನಾವು ನಮ್ಮ ಮುಂದಿನ ಜನ್ರೇಷನ್ ಏನಾದರೂ ಸಿನಿಮಾದ ಮೇಲಿನ ಪ್ರೀತಿನ ಕಲ್ತ್ಕೋಬೇಕು ಅಂತ ಅನ್ನೋದಾದರೆ ನಿಜವಾದ ಉದಾಹರಣೆ, ನಿಜವಾದ ಸಾಕ್ಷಿ ಇಲ್ಲಿ ಎದುರುಗಡೆನೇ ಇದೆ, ಅದು ರವಿ ಸರ್ ಅಷ್ಟೇ. ಇವತ್ತು ಅವ್ರನ್ನ ನೋಡ್ತಾ ಬೆಳೀತಾ ಇದ್ದೀವಿ. ಇವತ್ತು ಈ ಸಾಂಗ್ನ ನೋಡಿದೆ,
ಯೋಚನೆ ಮಾಡೋದಕ್ಕೂ ಆಕ್ಚುಲಿ ಇಲ್ಲೇನೋ ಸಿಕ್ಕಲೇ ಇಲ್ಲ ನನಗೆ. ಅಂದರೆ ಹಿಂಗನ್ನೋ ಅಷ್ಟರಲ್ಲಿ ಇನ್ನೇನೋ ಸಾಂಗ್ ಬರುತ್ತೆ, ಇನ್ನೇನೋ ಒಂದು ಫೈಟ್ ಬರುತ್ತೆ, ಇನ್ನೇನೋ ಒಂದು ಗೆಟಪ್ ಬರುತ್ತೆ. ನನಗೆ ಫಸ್ಟ್ ಟೈಮ್ ಈ ಸಿನಿಮಾದ ಮೇಲೆ ಒಂದು ಪಾಸಿಟಿವ್ ವೈಬ್ ಉಟ್ಕೊಂಡಿದ್ದು ಎಲ್ಲಿ ಗೊತ್ತಾ? ರವಿ ಸರ್ ಅವರ ಗೆಟಪ್. ಇದುವರೆಗೂ ನೋಡಿರಲಿಲ್ಲ ಈ ಥರದ ಒಂದು ಗೆಟಪ್ನ ರವಿ ಸರ್ನ. ಇವತ್ತು ನಾನೇ ಫಿಂಗರ್ಸ್ ಕ್ರಾಸ್ಡ್ ವೇಟ್ ಮಾಡ್ತಾ ಇದ್ದೀನಿ ಈ ಸಂಸ್ಥೆಗೆ 50 ವರ್ಷ ತುಂಬ್ತಾ ಇರುವಂಥ ಒಂದು ಒಂದು ಸುಂದರವಾದಂಥ ಒಂದು ಕ್ಷಣ ಇದು. ಜಗ್ಗೇಶ್ ಸರ್ ಅವಾಗಲೇ ಹೇಳ್ದಂಗೆ ಇಲ್ಲಿ ಆಗ್ತಾ ಇರೋವಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಖಂಡಿತವಾಗಲೂ ಈ ಸಂಸ್ಥೆ 50 ಅಲ್ಲ 50 100 ಆಗಲಿ 100 150 ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ರವಿ ಬೋಪಣ್ಣ ಸಿನಿಮಾಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಶುಭಾಶಯಗಳು ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾರ್ಲಿಂಗ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ಡಾಲಿ ಅವರು ದಯವಿಟ್ಟು ಎರಡು ಮಾತಾಡಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ಎಲ್ರಿಗೂ ನಮಸ್ಕಾರ. ಮಾತಾಡ್ಬಿಡ್ತೀನಿ ಪ್ಲೀಸ್, ಮಾತಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಖುಷಿಯಾಗುತ್ತೆ. ರವಿ ಸರು ಹೇಳ್ತಾ ಇದ್ರು ಅಂದರೆ ಪ್ರೀತಿಯಿಂದ ಕರೀತಿದ್ದಂಗೆ ಫಂಕ್ಷನ್ಗೆ ಬಂದರು ಅಂತ. ಆ್ಯಕ್ಚುಲಿ ಇದು ಈ ಥರದ್ದೊಂದು ಫಂಕ್ಷನ್ ಇರೋದು ರವಿ ಸರ್. ಜೀವನದಲ್ಲಿ ನಾವು ಎಲ್ಲ ಒಂದು ಕಡೆ ಸೋತಾಗ ಇನ್ನೇನೋ ಆಗಲ್ಲ ಅಂತ ಅನ್ನಿಸ್ದಾಗೆಲ್ಲ ತುಂಬ ದೊಡ್ಡದಾಗಿ ಇನ್ಸ್ಪೈರ್ ಮಾಡಿರೋದು ನಿಮ್ಮ ಜರ್ನಿ ಸರ್. ಯಾವತ್ತು ಕನಸುಗಳು ಸಾಯಬಾರದು, ಕನಸುಗಳಗಡೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ದೊಡ್ಡ ಇನ್ಸ್ಪಿರೇಷನ್. ಆ್ಯಂಡ್ ಇನ್ನೊಂದು ಇನ್ಸಿಡೆಂಟ್ ನಾನು ಹಂಚ್ಕೊಳ್ಳೇಬೇಕು. ನಮ್ಮ ಒಂದೇ ಒಂದು ನಿಮಿಷ ಹೆಡ್ ಬುಷ್ ಸಿನಿಮಾ ಒನ್ಸ್ ಅಗೇನ್ ಬಡವರ ಅಸ್ಕಲ್ ಆದ್ಮೇಲೆ ನಾನೇ ಪ್ರೊಡ್ಯೂಸ್ ಮಾಡ್ತಿರೋದು. ಒಂದು ಆ ಸಿನಿಮಾದ ಫಿಲಾಸಫಿನ ಒಬ್ಬರು ಅದ್ಭುತವಾಗಿ ಹೇಳಬೇಕಾಗಿತ್ತು. ಯಾರು ಹೇಳಿದ್ರೆ ಚೆನ್ನಾಗಿರುತ್ತೆ ಅದಕ್ಕೊಬ್ರು ವಿಶೇಷವಾದ ಒಂದು ಪಾತ್ರಕ್ಕೆ ಯಾರಾದರೂ ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾರೆ ಕರ್ನಾಟಕದಲ್ಲಿ ರವಿ ಸರ್ಗಿಂತ ದೊಡ್ಡ ಫಿಲಾಸಫರ್ ಯಾರಿದ್ದಾರೆ? ಅಷ್ಟು ಅದ್ಭುತವಾಗಿ ಫಿಲಾಸಫಿಗಳು ಹೇಳಿರೋದು. ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗಿ ಕೇಳಿದೆ. ಅವರು ಒಂದೇ ಒಂದು ಮಾತು ಹೇಳಿದ್ರು ಸರ್, ಅದೇ ಹಿಂಗೆ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕು ಹಿಂಗೆ ಹಿಂಗಿದೆ ಅಂತ. ಆಮೇಲೆ ಸರ್ ಪೇಮೆಂಟು ಅಂತ ಅಂದೆ. ಲೇ ನೀನು ಆರ್ಟಿಸ್ಟ್, ನೀನು ಪ್ರೊಡ್ಯೂಸ್ ಮಾಡ್ತಾ ಇದೀಯ, ನಿನ್ನ ಹತ್ರ ಏನು ಕೇಳೋದು, ಹೋಗ, ಯಾವತ್ತು ಬರ್ಬೇಕು ಹೇಳಿ ಬತ್ತೀನಿ, ಹೋಗು ಫೋನ್ ಮಾಡು ಅಂತ ಹೇಳಿ ಕಳ್ಸಿದ್ರು. ಸೊ ಅಷ್ಟು ದೊಡ್ಡ ಮನ್ಸು. ಕಾಮನ್ವೆಲ್ತ್ ಗೇಮ್ಸ್ ಶುರು ಹೋ ಗಯೆ ಹೈ, ಸ್ಪೋರ್ಟ್ಸ್ ಫಾರ್ ಆಲ್, ಆಫಿಷಿಯಲ್ ಪಾರ್ಟ್ನರ್ ಟೀಮ್ ಇಂಡಿಯಾ. ಬಲ್ಲಿ ಜೋರ ಚಪ್ಪಾಳೆ ಕಿಚ್ಚ ಸುದೀಪ್ ಸರ್ ಅವರಿಗೆ. ಹೇಗಿದ್ದೀರಾ? ನಮ್ಮ ಕನ್ನಡ ಚಿತ್ರರಂಗದ ಗೌರವ ಆಸ್ತಿ ಗತ್ತು ಅದು ನನಗೆ ರವಿ ಸರ್. ಇದು ಯಾವುದೇ ವೇದಿಕೆಯಲ್ಲಿ ಮಿತ್ರರು ಯಾರು ಬೇಕಾದರೂ ಹೇಳಬಲ್ಲರು,
ಕನ್ನಡ ಚಿತ್ರರಂಗನ ಇವತ್ತು ನೀವೇನ್ ಪ್ಯಾನ್ ಇಂಡಿಯಾ ಅಂತೀರಾ, ಇಡೀ ಇಂಡಿಯಾ ತಿರುಗಿ ನೋಡಂಗ್ ಮಾಡಿರುವಂತ ಮೊದಲನೇ ನಿರ್ದೇಶಕ, ಕಲಾವಿದ, ಬಹಳ ರಂಗು ರಂಗಾಗಿ ಹಾದಿ ಹಾಕೊಟ್ರು, ಅದ್ರ ಮೇಲೆ ನಾವೆಲ್ಲ ಹೋಗ್ತಾ ಇರೋದು ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಅಂಡ್ 50 ವರ್ಷ ಸಂಸ್ಥೆಗೆ ಆಗಿದ್ರೆ ಅದು ಆ ಸಂಸ್ಥೆ 50 ವರ್ಷಗಳಿಂದ ಒಳ್ಳೊಳ್ಳೆ ಸಿನಿಮಾ ಮಾಡಿ ಬೆಳೆದು ನಮ್ಮನ್ನೆಲ್ಲ ಮನೋರಂಜಿಸೋದಕ್ಕೆ ಇಲ್ಲಿವರೆಗೆ ಬಂದಿದೆ. ಆದರೆ ಇಲ್ಲಿಂದ ಸಂಸ್ಥೆ ಮುಂದುವರಿಬೇಕಾದ್ರೆ ಅದು ನಮ್ಮೆಲ್ಲರ ಜವಾಬ್ದಾರಿ ಅಂತೆ. ಆ ಜವಾಬ್ದಾರಿ ಎಲ್ಲರಲ್ಲಿರಲಿ. ರವಿ ಬೋಪಣ್ಣ ಬರೀ ಒಂದು ಸಿನಿಮಾ ಅಲ್ಲ, ನಮ್ಮ ಚಿತ್ರರಂಗದ ಒಂದು ನಾನು ಹೇಳಿದ ಹಾಗೆ ಗತ್ತು ಆಸ್ತಿ ರವಿ ಸರ್ ಇಂದ ಬಂದಿರೋದು ಸರ್. ಆ ಸಿನಿಮಾಗೆ ಒಳ್ಳೇದಾಗಲೇಬೇಕು ಸರ್, ಒಳ್ಳೇದಾಗಲಿ ಅಂತ ಹೇಳ್ದ. ಈಶ್ವರಿ ಸಂಸ್ಥೆಯಲ್ಲಿ ಒಂದು 2 ಸಿನಿಮಾ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಚೆನ್ನೈ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಇಲ್ಲಿ ಬಂದಿರೋ ಅಷ್ಟು ಜನಕ್ಕೆ. ಮಂಜು ಕೆ ಮಂಜು ನೀನು ಎಲ್ಲರಿಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ಧನ್ಯವಾದ ಬಂದಿದ್ದಕ್ಕೆ. ನೀನೇ ಒಂದು ಫಿನಿಶಿಂಗ್ ಹೇಳ್ಬಿಡು ಎಲ್ಲರಿಗೂ ಸರ್. ರಿಲೀಸು ನಿಂಬಾಯಿಂದ ಬರಲಿ ಸರ್, ರಿಲೀಸ್ ಡೇಟು ಮತ್ತೊಮ್ಮೆ ರಿಲೀಸ್ ಡೇಟು ನೀವು ಒಂದ್ಸಲ ಜೋರಾಗಿ ಹೇಳ್ಬಿಡಿ ಸರ್ ಎಲ್ಲರಿಗೂ. ಆಗಸ್ಟ್ 12ಕ್ಕೆ ರವಿ ಬೋಪಣ್ಣ ರಿಲೀಸ್ ಆಗ್ತಿದೆ. ಆಯ್ತಾಯ್ತು ಚಲೋ. ಓಕೆ, ಮತ್ತೊಮ್ಮೆ ಮಗದೊಮ್ಮೆ ರವಿ ಸರ್ ಅವರ ಪ್ರೀತಿಯ ಆಹ್ವಾನಕ್ಕೆ ಬಂದಂತ ಅದು ಕೊಡು ಎಲ್ಲ ಮುಖ್ಯ ಅತಿಥಿಗಳಿಗೆ. ರವಿ ಸರ್ ವಿಶೇಷವಾಗಿ ಇವತ್ತು ಭಗವದ್ಗೀತೆಯನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಇದು ಬಹಳ ವಿಶೇಷ, ಯಾಕಂತಂದ್ರೆ ಸಿನಿಮಾ ರಿಲೀಸ್ ಅಂದಾಗ ಯಾವುದೇ ತರಹದ ಗಿಫ್ಟ್ಗಳು ಬರಬಹುದು, ಆದ್ರೆ ರವಿ ಬೋಪಣ್ಣಗೆ ವಿಶೇಷವಾಗಿ ಭಗವದ್ಗೀತೆಯನ್ನ ಎಲ್ಲರಿಗೂ ಗಿಫ್ಟ್ ಆಗಿ ಕೊಡ್ತಿದ್ದಾರೆ. ನಾನು ಕೇಳಿದೆ ರವಿ ಸರ್ಗೆ ಯಾಕೆ ಸರ್ ಭಗವದ್ಗೀತೆ ಅಂತ, ಯಾಕಂದ್ರೆ ಚಿತ್ರದಲ್ಲಿ ಕೊನೆಯಲ್ಲಿ ನ್ಯಾಯ ಗೆಲ್ಲುತ್ತೆ, ಸತ್ಯಮೇವ ಜಯತೆ, ಹಾಗಾಗಿ ಭಗವದ್ಗೀತೆಯಲ್ಲಿ ಬಂದಂತ ಮೆಸೇಜ್ ಇನ್ನೆಲ್ಲೂ ಇಲ್ಲ, ಹಾಗಾಗಿ ಅದನ್ನೇ ಎಲ್ಲರಿಗೂ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ಅಂತ. ಶೆನೈ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕೆ ಮಂಜು ಸರ್, ಹರಿಕೃಷ್ಣ ಸರ್ ಎಲ್ಲಿದ್ದೀರಾ? ಹರಿಕೃಷ್ಣ ಸರ್, ಬಿ ಸುರೇಶ್, ಶೈಲೇಜ್ ಅವ್ರು ಬನ್ನಿ ಮೇಡಮ್. ಸುರೇಶ್ ಸರ್ ಪ್ಲೀಸ್. ಹರಿಕೃಷ್ಣ ಸರ್, ಹರಿ ರಾರ ಮೇಡಮ್. ರೂಪಾ ಅವ್ರೆ ಬನ್ನಿ, ಜಾಕ್ ಜಾಕ್ ಬನ್ನಿ ಪ್ಲೀಸ್. ವೆಲ್ಕಮ್ ಸರ್. ರೂಪಾ ಯಾರು ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಮಂಜು ಸರ್, ಶೈಲಜಾ ಮೇಡಮ್ ಪ್ಲೀಸ್ ದಯವಿಟ್ಟು ವೇದಿಕೆಗೆ ಬರಬೇಕು. ಎಸ್ ಮೇಡಮ್. ಚಲೋ, ಎಲ್ರಿಗೂ ತುಂಬಾ ಧನ್ಯವಾದಗಳು, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಆಗಸ್ಟ್ 12 ರವಿ ಬೋಪಣ್ಣ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ. ನಮಸ್ಕಾರ ಎಲ್ಲರಿಗೂ, ತುಂಬಾ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ಲೀಸ್ ಒಂದು ಗ್ರೂಪ್ ಫೋಟೋ ಎಲ್ಲರೂ ಒಂದೇ ಫ್ರೇಮ್ ನಲ್ಲಿ.
हेलो 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 जो भी आता है ना उन सबको यही चाहिए, दे वॉन्ट टू बी द बेस्ट, दे वॉन्ट टू बी अ टॉपर। ಫುಲ್ ಅಟೆಂಡೆನ್ಸ್ ಇದೆ. ಓಕೆ ಹಂಗಾರೆ ನನ್ನ ಜೊತೆ ಒಂದು ಹೇಳ್ತೀರಾ, ನಾವು ಯಾಕೆ ಸೇರಿದ್ದೀವಿ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸಿನಿಮಾ ಟೈಟ್ಲು ನಿಮಗೆ ಗೊತ್ತೇ ಇದೆ, ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಸೊ ಅದನ್ನು ಜೋರಾಗಿ ಹೇಳಬೇಕು, ಅದನ್ನೇ ಹೇಳಕ್ ಬಂದೆ ಇವಾಗ. ಬಂದರು ನಮ್ಮ ಅಣ್ಣ ರವಿ ಬೋಪಣ್ಣ. ಬೋಪಣ್ಣ ಅವರ ದೊಡ್ಡ ಮಗ ದೊಡ್ಡ ಕಾರಲ್ಲಿ ಬರ್ತಾ ಇದ್ದಾರೆ ಅವರೇ. ಕಿಚ್ಚ ಸುದೀಪ್ ಸರ್. ಸೊ ಮೊದಲನೇದಾಗಿ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಅಭಿಮಾನ, ತಲೆ ಎತ್ತಿ ನೋಡಿದಷ್ಟು ಇನ್ನೂ ಕಾಣ್ತಾ ಇರೋಂಥ ಜನ, ನಿಮ್ಮೆಲ್ರಿಗೂ ಶಿರಸಾಷ್ಟಾಂಗ ನಮಸ್ಕಾರ. ಮೊದಲನೇದಾಗಿ ಈಗ ಅಲ್ಲ ರೀ, ನಮ್ಮ ರವಿ ಬೋಪಣ್ಣನು ಇಲ್ಲಿದ್ದಾರೆ, ಅದ್ರ ಜೊತೆಗೆ ನಮಗೆಲ್ಲ ತೋತಾಪುರಿ ತಿನ್ಸಕ್ಕೆ ನಮ್ಮ ಗುರುಗಳು ಇಲ್ಲೇ ಇದಾರಲ್ರಿ. ಅಂಡ್ ಸಕಲ ಕಲಾ ವಲ್ಲಭ ಅವತಾರ ಪುರುಷ ಶರಣ್ ಗೊಂದಸಲಿ ಬರಲಿ ಜೋರ ಚಪ್ಪಾಳೆ. ಅಣ್ಣ ಮೋಕ್ಷೇಂದ್ರ ಅವರು ದಯವಿಟ್ಟು ದಾರಿ ಬಿಟ್ಟು ನಮಗೆ ಮೋಕ್ಷ ಕೊಡಬೇಕು, ಕಾಣ್ತಾ ಇಲ್ಲ ಮ್ಯಾಟ್ರು. ಜಗಣ ಜಗಣ ಜಗಣ, ಈಗ ನಮ್ದಕ್ಕೆ ಏನ್ ಮಾಡೋಣ ಅಂತ ಅವ್ರ ಎಲ್ರು ನಮ್ದಕ್ಕೆ ಏನ್ ಮಾಡ ನೋಡಿ ಅಲ್ಲಿ, ಈಗ ನಮ್ದಕ್ಕೆ ಏನ್ ಮಾಡೋಣ. ಅಂಡ್ ಸಹಜಾಭಿನಯದ ನಟ, ಎಲ್ಲರ ಪ್ರೀತಿಯ ಮೋಹನ್ ಸರ್ ಇಲ್ಲಿದ್ದಾರೆ, ಬರಲಿ ಅವ್ರಿಗೊಂದ್ಸಲಿ ಜೋರ ಚಪ್ಪಾಳೆ ಸಲ್ಯೂಟ್ ಸರ್. ಎಸ್ ಬಾಲಾಜಿ ಅಣ್ಣ ಇಲ್ಲಿ ಕಾಣ್ತಾ ಇಲ್ಲ, ಅಣ್ಣ ಲವ್ ಯು, ವೆಲ್ಕಮ್ ವೆಲ್ಕಮ್ ಜೋರ ಚಪ್ಪಾಳೆ ಬಾಲಾಜಿ ಸರ್ಗೆ. ಓಕೆ, ಸೊ ರವಿ ಬೋಪಣ್ಣ ಚಿತ್ರದ ಆಡಿಯೋ ಮತ್ತು ಟೀಸರ್ ಈಗ ಆಲ್ರೆಡಿ ನಮ್ಮ ಶೋಲು ನೀವು ನೋಡಿರ್ತೀರಾ ಅಲ್ವಾ, ಅದರದ ಝಲಕ್ಗಳು ನೋಡಿದ್ರೆ ಇವತ್ತು ಅದು ಸ್ವಲ್ಪ ದೊಡ್ಡದಾಗಿ ವಿಸ್ತಾರವಾಗಿ ನೋಡೋ ಅಂತ ಒಂದು ವೇದಿಕೆ, ಸ್ಕ್ರೀನ್ ಎಲ್ಲರಿಗೂ ಸಜ್ಜಾಗಿದೆ. ಓಕೆ, ಇನ್ನು ಕೆಲವೇ ಕ್ಷಣದಲ್ಲಿ ಸುದೀಪ್ ಸರ್ ಬರ್ತಿದ್ದಾರೆ ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು
What have you ordered? You like it. Filter coffees for Queen Aji. कुछ ऑर्डर किया कुछ ऑर्डर किया सिर्फ मेरे लिए
ರೆಡಿ ಮ್ಯೂಸಿಕ್ ಆಫ್ ಮಾಡಮ್ಮ ಎಲ್ರಿಗೂ ನಮಸ್ಕಾರ ಐದೈದು ನಿಮಿಷ ಇಷ್ಟೊತ್ತಕ್ಕಾದ್ರೆ ಇನ್ನು ಐದು ನಿಮಿಷ ಸ್ಟಾರ್ಟ್ ಮಾಡ್ಬಿಡೋಣ ಈ ಆಡಿಟೋರಿಯಂ ಲೈಟ್ಸ್ ಕಡಿಮೆ ಆಗ್ಬೇಕಲ್ಲ ನವರಸನ್ ಈ ಲೈಟ್ಸ್ ಕಡಿಮೆ ಮಾಡೋದು ಹೇಗೆ ಆಫ್ ಮಾಡ್ತಾರಾ ಇನ್ನೊಂದು ಐದೇ ನಿಮಿಷ ನನ್ನ ದೊಡ್ಡ ಮಗ ಬಂದಾಯ್ತು ಬಂದ ತಕ್ಷಣ ಶುರು ಮಾಡೋದೆ ಫೈವ್ ಮಿನಿಟ್ಸ್ ಟ್ರಾಫಿಕ್ ಏನು ಮಳೆಯಿಂದ ಸ್ವಲ್ಪ ಲೇಟ್ ಆಗಿದ್ರೆ ಯೂಶುವಲ್ ಆಗಿ ಅವ್ರು ತುಂಬ ಪಂಕ್ಚುಯಲ್ ಅವರು ಬಟ್ ಏನು ಮಾಡೋಕ್ಕಾಗಲ್ಲ ಇವತ್ತಿರೋ ಟ್ರಾಫಿಕಲ್ಲಿ ಯಾರು ಪಂಕ್ಚುಯಲ್ ಬರೋಕ್ಕಾಗೋದೇ ಇಲ್ಲ ಇವತ್ತು ಐದೇ ನಿಮಿಷ ಸಾರಿ ಫಾರ್ ದ ಡಿಲೇ ಎಲ್ರಿಗೂ ಇಷ್ಟೊತ್ತು ಕಾದಿದ್ದೀರಾ ಎಲ್ಲರಿಗೂ ಕ್ಷಮೆ ಇರಲಿ ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ ಪ್ರತಿಯೊಬ್ಬರು ಗೆಸ್ಟ್ಗಳಿಗೆ ಅಷ್ಟು ರೆಡಿ ಪ್ರೆಸರ್ ಅಲ್ಲ ಒಂದ್ ಕಡೆ ಸೆಟ್ಲ್ ಆಗ್ರಿ ಎಲ್ಲರೂ ಒಂದ್ ಕಡೆ ಸೆಟ್ಲ್ ಆಗ್ರಿ ಸೋ ಲೆಟ್ ಅಸ್ ಸ್ಟಾರ್ಟ್ ದಿ ಶೋ ಎಲ್ಲರೂ ಒಂದ್ ಕಡೆ ಸೆಟ್ಲ್ ಆಗ್ಬಿಟ್ರಿ ಎಲ್ಲರೂ ಫೋಟೋಸ್ ಎಲ್ಲ ಆಮೇಲೆ ತಗೊಳ್ಳೋಣ ಈಗ ಲೆಟ್ ಅಸ್ ಒಂದು ಹತ್ತು ನಿಮಿಷ ಲೆಟ್ ಅಸ್ ಎಂಜಾಯ್ ದಿ ಶೋ ಆನಂದಪ್ಪ ಯು ಕ್ಯಾನ್ ಒಂದು ಐದು ನಿಮಿಷ ಲೀಡ್ ಮಾಡಕ್ ಮುಂಚೆ ಇಲ್ಲೇ ಇರು ಎಲ್ಲ ಸೆಟ್ಲ್ ಆದ್ರೆ ಆರಾಮಾಗಿ ಒಂದ್ ಹತ್ತು ನಿಮಿಷ ಒಂದ್ ಮ್ಯಾಜಿಕ್ ತೋರಿಸ್ತೀವಿ ನಾವು ಆರಾಮಾಗಿ ಸರ್ 10 minutes ಲೆಟ್ ಅಸ್ ಎಂಜಾಯ್ ದ ಶೋ ಬನ್ನಿ ಫೋಟೋಸ್ ಎಲ್ಲ ಹಾಕೋಯ್ತು ಬನ್ನಿ ಎಲ್ಲ ಒಂದ್ ಕಡೆ ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ ಅವರು ಶೋ ನೋಡ್ಲಿ ನಾವು ಎಲ್ಲರ ಶೋ ನೋಡೋಣ ಒಂದೇ ಒಂದ್ಸರಿ ಸೌಂಡ್ ಹಾಕಿ ತೋರಿಸಿ ಈ ಕಡೆಗೆ ಬರೀ ಸೌಂಡ್ ಹಾಕಿ ತೋರಿಸಿ ಇದಲ್ಲ ನಮ್ ಸೌಂಡ್ ಹಾಕು ಈಗ ನಮ್ ಸೌಂಡ್ ಹಾಕು ಸುಮ್ಮನೆ ಲೀಡ್ ಕೊಡು ರೆಡಿ 1 2 3 ಹಾಕು ಹಾಕು ಸೌಂಡ್ ಚೆಕ್ ಮಾಡ್ಬಿಡೋಣ ನವರಸನ್ ಆ ಸೌಂಡ್ ಹಾಕು ಒಂದ್ಸರಿ ಸುಮ್ಮನೆ ಚೆಕ್ ಮಾಡೋಣ ಡ್ಯಾನ್ಸರ್ಸ್ ಡ್ಯಾನ್ಸ್ ಮಾಡೋ ಸೌಂಡ್ ಹಾಕು ಲೇ ಲೇ Get ready. Okay. 1 2 3 Lele Bopanna Kadak dadak hi hrudaya kadak ರೆಡಿ ಎಲ್ಲ ಸೆಟ್ಲ್ ಆಗ್ರಮ್ಮ
ಬನ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ, ಇಲ್ಲೇ ಇರ್ತೀವಲ್ಲ, ನೀವು ಕ್ಲಿಯರ್ ಆದ್ರೆ ಎಲ್ಲ ಕ್ಲಿಯರ್ ಆಗೋದು. ಹಲೋ ಸರ್ ಬನ್ನಿ ಸೆಟ್ಲ್ ಆಗಿ ಆಮೇಲೆ ತಗೊಳ್ಳೋಣ ಬನ್ನಿ, ಶೋ ಸ್ಟಾರ್ಟ್ ಆಗ್ಲಿ. ಫುಲ್ ಡೇ ರೆಡಿ. ತಾರಕ್ ತಗೊಮ್ಮ, ಆನಂದ್ ಯು ಮನು ಟೇಕ್ ಯರ್ ಸೀಟ್. ಓಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ಎಲ್ಲ ರೆಡಿ? ಇನ್ಯಾಕ್ ತಡ, ಕೌಂಟ್ ಡೌನ್ ಶುರು ಆಗ್ಲ? 5 4 3. ಸ್ಥಾಪಿಸಿದಂತ ಈಶ್ವರಿ ಸಂಸ್ಥೆ ಏನಿದೆ, ಈಗ ನಾವು 50 ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಹಾಗಾಗಿ ಒಂದು ಹೊಸ ಲೋಗೋ, ಎಲ್ಲ ಫ್ರೆಶ್ನೆಸ್. ಈಶ್ವರಿ ಸಂಸ್ಥೆ ಅನ್ನೋದು ಒಂದು ತಾಯಿ ತರ. ಆ ತಾಯಿ ಇಷ್ಟು ವರ್ಷ ಎಲ್ಲರನ್ನೂ ಸಾಕಿದಾಳೆ, ಮುಂದಕ್ಕೂ ಹೀಗೆ ಸಾಕ್ತಾ ಇರ್ತಾಳೆ. ಆ ಶಕ್ತಿನೇ ನಮ್ಗೆ ರವಿ ಸರ್. ಈ ಸಿನಿಮಾ ಮೂಲಕ ಅವರು ಅಲ್ಲೇ ಒಂದು ಲೈನ್ ಹೇಳಿದ್ದಾರೆ, ನೆಕ್ಸ್ಟ್ 60 ಈಸ್ ನ್ಯೂ ಬಿಗಿನಿಂಗ್ ಅನ್ಬಿಟ್ಟು ಅಂತ. ಸೊ ಆ ನಿಮ್ಮ ನ್ಯೂ ಬಿಗಿನಿಂಗ್ ಜೊತೆಗೆ ನಾವೆಲ್ಲ ಯಾವತ್ತು ಇರ್ತೀವಿ ರವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಒಂದು ಪರ್ಫಾರ್ಮೆನ್ಸ್ ಇದೆ. ತಾರಕ್ ಹಾಗೂ ಅವರ ನೃತ್ಯ ತಂಡ ಒಂದು ಅದ್ಧೂರಿ ಪರ್ಫಾರ್ಮೆನ್ಸ್. ಅದಾದ ನಂತರ ವೇದಿಕೆ ಮೇಲೆ ಬರ್ತಾರೆ ಎಲ್ಲರ ಪ್ರೀತಿಯ ತಾರೆಗಳು. ಬರ್ಲಿ ಜೋರ ಚಪ್ಪಾಳೆ ಪ್ಲೀಸ್. ನೌ ಲೆಟ್ ಅಸ್ ಹ್ಯಾವ್ ತಾರಕ್ ಮಾಸ್ಟರ್ ಅಂಡ್ ಹಿಸ್ ಟೀಮ್ ಆನ್ ದ ಡಯಾಸ್. ಅಣ್ಣ ಅಲ್ಲಿ ಒಂಚೂರು ಬ್ಯಾನರ್ನ ಇದ್ ಮಾಡಬೇಡಿ ದಯವಿಟ್ಟು, ಬ್ಯಾನರ್ ಯಾರು ಎಳಿಬೇಡಿ ಪ್ಲೀಸ್.
गेट रेडी, वन टू थ्री, ले ले बाबा। ಎಲ್ಲೇ ಹೋದ್ರು ಪಟ 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 ಅಂತ ಮಾತಾಡ್ತಿರ್ತೀನಿ, ಆದ್ರೆ ಇವತ್ತು ಮಾತೇ ಬರ್ತಿಲ್ಲ ನನಗೆ. ತುಂಬಾ ಎಮೋಷನಲ್ ಜರ್ನಿ ಆಗೋಯ್ತು. 60 ವರ್ಷ ನಮ್ಮ ಅಪ್ಪ ತುಂಬಾ ನೆನಪಾಗ್ತಾ ಇದ್ದಾರೆ. ಏನೆಲ್ಲ ನಡೆದೋಯ್ತು, ಮಾತು ಕಂಬಲಾಗ್ತಿದೆ, ಕಂಬಲಾಗಿದ್ದು ಜೀವನ ಪೂರ್ತಿ ಕಂಬಲಾಗಿದ್ದ ನೆನಪಾಗ್ತಿದೆ ನನಗೆ. ಬಟ್ ಇವತ್ತು ಒಂದು ಸಾರಿ ನಮ್ಮ ಅಪ್ಪನ ನೆನೆಸ್ಕೊಂಡ್ರೆ ಈಶ್ವರಿ ಅಂತ ಹೇಳಿದ ತಕ್ಷಣ ನನ್ನ ಮೈಯೆಲ್ಲ ರೋಮಾಂಚನ ಆಗೋಗ್ಬಿಡುತ್ತೆ. ಈ ಇಡೀ 60 ವರ್ಷದಲ್ಲಿ ನನ್ನ ಜೇಬು ತುಂಬ್ತಾ ಇಲ್ಲೋ ಗೊತ್ತಿಲ್ಲ, ಆದ್ರೆ ನನ್ನ ಹೃದಯ ಮಾತ್ರ ಯಾವತ್ತು ಪ್ರೀತಿಯಿಂದ ತುಂಬೇ ಇತ್ತು ನನಗೆ. ಇಷ್ಟು ಜನ ಇಲ್ಲಿರೋ ಅಷ್ಟು ಜನ, ಯಾರು ಜಗ್ಗೇಶ್ ಇರ್ಬೋದು, ಸುದೀಪ್ ಇರ್ಬೋದು, ಶರಣ್ ಇರ್ಬೋದು, ಯಾರ್ ಬಾಲಿ ಇರ್ಬೋದು, ಎಲ್ಲರೂ ಇನ್ಕ್ಲೂಡಿಂಗ್ ಪ್ರೆಸ್ ಅವ್ರು ಇರ್ಬೋದು, ಎಲ್ಲರೂ ಆ ರವಿಚಂದ್ರನ ಒಂದು ಮಾತಿಗೆ ಪ್ರೀತಿಯಿಂದ ಸರ್ ನೀವು ಪರ್ಯಾದಕ್ಷ ನಾವು ಬರ್ತೀನಿ ಅಂತ ಹೇಳ್ತಾರಲ್ಲ, ಅಷ್ಟೇ ಸಾಕು ನನಗೆ. ಇದೇ ಸಂಪಾದನೆ ಮಾಡಬೇಕಲ್ಲ, ಈ ಸಂಪಾದನೆಗಿಂತ ಜೋಬಿನ್ ಸಂಪಾದನೆ ನನಗೆ ಯಾವತ್ತು ಖುಷಿ ಕೊಟ್ಟಿಲ್ಲ ನನಗೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಇಷ್ಟೊತ್ತು ನೀವು ನೋಡಿದ್ದು ರವಿ ಬೋಪಣ್ಣನ ಆಡಿಯೋ ವಿಷಯ ನೋಡಿದ್ರಿ ಇವಾಗ. ಈಗ ಲೆಟ್ ಅಸ್ ವಾಚ್ ದ ವಿಡಿಯೋ ವಿಷಯಲ್ ಆಫ್ ದ ಸೇಮ್ ಮ್ಯೂಸಿಕ್ ಅಗೇನ್. ಓಕೆ ಓಕೆ, ಲೈಟ್ ಆಫ್ ಮಾಡಲೇಬೇಕು, ಲೈಟ್ ಆಫ್ ಮಾಡಿದ್ರೆ ಬರಲ್ಲ ಮಜ. ನೀನು ಆವಾಗ ಮಾಡಲಿಲ್ಲ, ನೀನು ಹೂ ಅಂತ ಮಾಡ್ತಾ ಇಲ್ಲ, ತಡ ಮಾಡಿದೆ. ಈಗ ಟ್ರೇಲರ್ ನೋಡೋಣ, ರವಿ ಬೋಪಣ್ಣ.
ಬಿಡ್ತೀರಿ ಅಂತ ಹೇಳಿದ ತಕ್ಷಣ ನನ್ನ ಮೈಯೆಲ್ಲ
ರವಿ ಸರ್, ನೋಡಿದ್ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ, ನೀವೇ ಬಂದು ಆನ್ಸರ್ ಮಾಡ್ಬೇಕು ವೇದಿಕೆ ಮೇಲೆ ಪ್ಲೀಸ್. ಎಸ್ ರವಿ ಸರ್, ಮೊದಲನೇದಾಗಿ ಈ ಮ್ಯೂಸಿಕ್ ವಿಡಿಯೋ ಇದನ್ನ ನೋಡಿದವ್ರು ಯಾರಿಗೆ ಆಗ್ಲಿ ಅನ್ಸದೇನಂದ್ರೆ ಪ್ರೇಮಲೋಕ, ಕನಸುಗಾರ, ಪುಟ್ನಂಜ, ಅಲ್ಲಿಂದ ದೃಶ್ಯ ಸರ್ ಎಲ್ಲಾ ಶೇಡ್ ಇದೆ ಇದರಲ್ಲಿ ರೈಟ್ ಫ್ರಮ್ ಬಿಗಿನ್. ನಾವು ರವಿಚಂದ್ರನ್ನ ಪ್ರೇಮಲೋಕದಿಂದ ಇವತ್ತವರೆಗೂ ನೋಡಿದ್ರು, ಅಲ್ಲಿಂದ ಇಲ್ಲಿವರೆಗೂ ಎಲ್ಲಾ ತರ ಇದ್ದೀನಿ ಸಿನಿಮಾದಲ್ಲಿ. 60ರಲ್ಲೂ ಇದ್ದೀನಿ, 30ರಲ್ಲೂ ಇದ್ದೀನಿ, 45ರಲ್ಲೂ ಈ ಸಿನಿಮಾದಲ್ಲಿ ಇದ್ದೀನಿ. ಸರ್ ನೀವು ಓಪನಿಂಗ್ ಬಂದಾಗ ಒಂದು ವಿಷಿಲ್ ಏನ್ ಬರುತ್ತೆ, ಅದಾದ್ಮೇಲೆ ನೀವು ಪ್ರೇಮಲೋಕ ಗೇಟಪ್ ಅಲ್ಲಿ ಮತ್ತೆ ಕಾಲರಿಂಗ್ ಅನ್ಕೊಂಡು ಬರ್ತಾ ಇದ್ದಾಗ ಸಿನಿಮಾ ಖಂಡಿತ ಆಗತ್ತೆ. ಎಸ್ ಸರ್, ಅಂಡ್ ಇದರ ಸ್ಟಾರ್ ಕಾಸ್ಟ್ ಎಲ್ಲ ನೋಡ್ತಾ ಇದ್ದಂಗೆನೆ ಈ ಮ್ಯೂಸಿಕ್ ವಿಡಿಯೋ ಎಂಡ್ಗೆ ಬರ್ತಾ ಇದ್ದಂಗೆನೆ ಸರ್ದ ಎಂಟ್ರಿ ಇತ್ತು, ಬಿಂದಾಸ್ ಆಗಿತ್ತು. ಸಾಬ್, ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಕರ್ನಿ ಹೈ. ಕೌನ್ ಮಿಸ್ಸಿಂಗ್ ಹೈ? ಮೇರೆ ಹಸ್ಬೆಂಡ್ ಹಮ್ಜಾ. ಒಂದು ನನಗೆ ಅವ್ರಿಗೆ ಇರೋ ಸಂಬಂಧ ಬಾಂಧವ್ಯ ಇದೆಯಲ್ಲ, ಅದು ಹೇಳಕ್ಕೆ ಆಗದೇ ಇರೋವಂಥದ್ದು, ಅದು ಎಷ್ಟು ಅಂದರೆ ಸಾಧ್ಯವೇ ಇಲ್ಲ. ನಾನು ಸುಮ್ಮನೆ ಒಂದು ಫೋನ್ ಮಾಡ್ತೀನಿ, ಅವ್ರು ಗಾಡಿ ನಿಲ್ಲಿಸ್ಬಿಡ್ತಾರೆ, ಎಲ್ಲೇ ಹೋಗ್ತಿರೋ ಹೈದ್ರಾ ಗಾಡಿ ನಿಲ್ಲಿಸ್ಬಿಟ್ಟು ಅಣ್ಣ ಹೇಳಿ ಅಣ್ಣ ಅಂತಾರೆ. ಈ ಥರ ಒಂದು ಪಾತ್ರ ಇದೆ, ಅದು ನೀನೇ ಮಾಡಬೇಕು ಅಂದೆ, ಎಲ್ಲಿ ಬರಬೇಕು ಯಾವಾಗ ಬರಬೇಕು ಅಷ್ಟೇಳಿ ಸಾಕು. ಆ ಥರನೇ ಅವ್ರು ಈ ಸಿನಿಮಾ ಪಾತ್ರ ಬಂದು ಮಾಡಿದ್ದು. ಗೊತ್ತಿಲ್ಲ ಯಾವ ಜನ್ಮದಲ್ಲಿ ನಾನವರು ಏನಾಗಿದ್ವೋ, ಅಪ್ಪ ಮಗನೇ ಆಗಿದ್ವೋ, ಇಲ್ಲ ಅವರು ನನ್ನ ಅಣ್ಣ ಅಂತಾರೆ ಅದೇ ಆಗಿದ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾವುದೋ ಜನ್ಮದ ಸಂಬಂಧ ಇದೆ ನಮಗೆ, ಆ ಪ್ರೀತಿ ನಮ್ಗೆ ಹಂಗೆ ಇದೆ. ಸೊ ಆ ಸಂಬಂಧನೇ ಇವತ್ತಿಗೂ ಇಲ್ಲಿವರೆಗೂ ಬಂದಿದೆ. ನನಗೆ ಈ ಸಿನಿಮಾದಲ್ಲಿ ಒಂದು ಜಾಗದಲ್ಲಿ ಒಂದು ವಾಯ್ಸ್ ಬೇಕು, ಕರೆಂಟ್ ಇರಬೇಕು ಆ ವಾಯ್ಸಲ್ಲಿ, ಅದು ಹೇಳೋ ಮಾತು ಸತ್ಯ, ಅದನ್ನು ಒಪ್ಪಬೇಕು. ಆ ಥರ ನಮ್ಮ ಕರ್ನಾಟಕದಲ್ಲಿ ಯಾರ್ದು ವಾಯ್ಸ್ ಅಂದರೆ ಅದು ಸುದೀಪ್ದೇ ವಾಯ್ಸ್, ಅದು ಆ ಕರೆಂಟ್ ಬೇಕು ಸಿನಿಮಾಗೆ. ನಾನು ಏನೇ ಎಗರಾಡಿದ್ರು ಸಿನಿಮಾದಲ್ಲಿ, ಎಷ್ಟೇ 2 hours 2 hours 5 minutes ಎಗರಾಡಿದ್ರು, ಆ 5 minutes ಆ 2 hours ಸಿನಿಮಾನ ಜಸ್ಟಿಫೈ ಮಾಡೋ ಒಂದು ಪಾತ್ರ ಬೇಕು. ಅದು ಯಾರು ಅಂದರೆ ಸುದೀಪ್ ಬಿಟ್ಟರೆ ಬೇರೆ ಯಾರೂ ಸಾಧ್ಯ ಇರಲಿಲ್ಲ. ನನಗೆ ಆ ವಾಯ್ಸಲ್ಲಿ ಕರೆಂಟ್ ಇದೆ, ಆ ಕರೆಂಟು ಸಿನಿಮಾದಲ್ಲಿ ಬೇಕು. ಅದಕ್ಕೆ ಅವ್ರು ಬಂದರು, ಅವ್ರನ್ನ ಕರೆಸಿದ್ದೀನಿ, ಮಾಡಿದ್ದಾರೆ. ಸೋ ನೈಸ್ ಸರ್, ಸೋ ನೈಸ್ ಸರ್. ಮತ್ತೆ ಇನ್ನೇನು ನಿರೀಕ್ಷೆ ಇಟ್ಕೋಬಹುದು ಸರ್ ನಾವು ಸಿನಿಮಾದಿಂದ? ಫೈನಲಿ ನೀವು ಹೇಳೋದಾದ್ರೆ. ನಾನು ಈ ಸಿನಿಮಾದಲ್ಲಿ ಹೇಳಬೇಕಾಗಿರೋದು, ಏನೇ ವಿಷುವಲ್ಸು ಏನಾದರೂ ಚೆನ್ನಾಗಿದೆ ಅಂದರೆ, ನಾನು ಈ ಸಿನಿಮಾನ ಒಂದು 3 ಸರಿ ಎಡಿಟ್ ಮಾಡಿದ್ದೀನಿ, 3 ವರ್ಷನ ಸಿನಿಮಾ ಎಡಿಟ್ ಮಾಡಿದ್ದೀನಿ. ನನ್ನ ಜೊತೆಲಿರೋರೆಲ್ಲ ನನ್ನ ಹುಚ್ಚರು ಅಂತಲೇ ಹೇಳಿದ್ರು, ಇವನು ಮಾಡೋದೇ ಇಲ್ಲ ಮುಗಿಸೋದೇ ಇಲ್ಲ ಸಿನಿಮಾ ಅಂದರು. ಬಟ್ ಈ ಹುಚ್ಚುತನದ ಜೊತೆ ಇದ್ದ ನಮ್ಮ ಸೀತಾರಾಮು, ನೀವೇನೇ ಸಿನಿಮಾದಲ್ಲಿ ನೋಡಿದ್ರು ಅವನ ಸರಿ ಸ್ಟೇಜಿಗೆ ಕರೀರಿ ಸೀತಾರಾಮ್, ಅವನು ಪ್ಲೀಸ್ ಎಲ್ಲೂ ಮಾತಾಡಲಿಲ್ಲ, ಬನ್ನಿ ಸರ್. ಎಲ್ಲ ಕರೆದು ಎಲ್ಲ
सीताराम सर द सीनियर मोस्ट अरे सीताराम डीओपी प्लीज और जोर चप्पाले नन कण्ण इवरु इवरे नन पिक्चर अल्ली एल्ला फ्रेम माडोदु इदाद मेले ई सली म्यूजिक इदेयल्ल ಅದು ನನ್ನ ಜೊತೆಲಿ ಇರೋರ್ಗೆ ಹುಚ್ಚೆ ಹಿಡಿದ್ಬಿಡ್ತು ಇವನ್ ಏನ್ ಕೊಟ್ರು ಹಿಡಿಸಲ್ಲ ಅನ್ನತರ ಆಗೋಯ್ತು ಅದನ್ನ ಕೊನೆಯವರೆಗೂ ಆ ಉಚಿತನ ಜೊತೆ ಇದ್ರಲ್ಲ ನಮ್ ಗೌತಮ್ ಗೌರವ್ ನೀವು ಬನ್ನಿ ಪ್ಲೀಸ್ ವೆಲ್ಕಮ್ ಸರ್ ಎಷ್ಟು ಸಾಂಗ್ ಇದೆ ಸರ್ ಇಡೀ ಸಿನಿಮಾ ಸಾಂಗ್ ಇದೆ ಓಕೆ ಎಂಟು ಹಾಡಿದೆ ಕೆಲವೆಲ್ಲ ಅರ್ಧರ್ಧ ಹಾಡಿದೆ ಪ್ರೇಮಲೋಕ 14 ಇತ್ತು ಇದೆ ಎಂಟೇನ್ ದೊಡ್ಡ ವಿಷಯ ಗೌತಮ್ ಶ್ರೀವಾತ್ಸ ಇವರು ಗೌರವ್ ಆಕ್ಚುಲಿ ನನ್ನ ಜೊತೆ ನನ್ನ ಸಾವಾಸ ಮಾಡೋದೇ ಕಷ್ಟ ಅಂತದ್ರಲ್ಲಿ ಇದಾರೆ ಇವರು ಇನ್ನೂ ನನ್ನ ಜೊತೆ ಅದೇ ದೊಡ್ಡ ವಿಷಯ ಅದು ಬಿಟ್ರೆ ನಮ್ಮ ಮೋಹನ್ ಮೋಹನ್ ಸರ್ ವೇದಿಕೆ ಮೇಲೆ ಬನ್ನಿ ಪ್ಲೀಸ್ ಡೈಲಾಗ್ಸ್ ಅವರೇ ಬರೆದಿರೋದು ಈ ಸಿನಿಮಾದಲ್ಲಿ ಅವರು ನನ್ನ ಜೊತೆ ಅರ್ಧಕ್ಕೆ ಅರ್ಧಕ್ಕೆ ಓಡೋದ್ರು ಅರ್ಧವಾದ್ಮೇಲೆ ಸ್ವಲ್ಪ ಸುಸ್ತಾಗ್ಬಿಟ್ರು ಅವರು ಕಾಯಿಲೆ ಮೈ ಹುಷಾರಿಲ್ಲ ಬಟ್ ಎನಿ ಟೈಮ್ ನಾನು ಬೇಕು ಹಿಂಗೆ ಬರೀಬೇಕು ಅಂದಾಗ ಅದೆಲ್ಲ ಬಂದು ಮಾಡಿರೋಂಥ ವಿಷಯ ಇನ್ನು ನನ್ನ ಜೊತೆ ನೀವು ಮಾತಾಡ್ತೀರಾ ಎಲ್ಲರೂ ಒಂದೊಂದು ಲೈನ್ ಅವ್ರು ಮಾತಾಡ್ಲಿ ಆಮೇಲೆ ಕಾವ್ಯ ಶೆಟ್ಟಿ ಪ್ಲೀಸ್ ಕಮ್ ಪ್ಲೀಸ್ ಮೇಡಮ್ ಬರ್ಲಿ ಕಾವ್ಯ ಶೆಟ್ಟಿ ಅವ್ರಿಗೊಂದು ಜೋರ ಚಪ್ಪಾಳೆ ಇವ್ರ ಬಗ್ಗೆ ನಾನೇನು ಹೇಳೋದೇ ಬೇಕಲ್ಲ ನೋಡಿದ್ದೀರಾ ನೀವೇ ಇವಾಗ ಸಿನಿಮಾದಲ್ಲಿ ಹೇಗೆ ಕಾಣಿಸ್ತಾರೆ ತುಂಬಾ ಅದ್ಭುತ ನಟಿ ಅವರು ಈ ಸಿನಿಮಾದಲ್ಲಿ ಅವ್ರಿಗೂ ಅಷ್ಟೇ ಇಟ್ ಇಸ್ ಎ ಚಾಲೆಂಜಿಂಗ್ ಪಾತ್ರ ಅವ್ರಿಗೆ 30 ವರ್ಷದಲ್ಲೂ ಇರಬೇಕು 60 ವರ್ಷದಲ್ಲೂ ಆಕ್ಟ್ ಮಾಡಬೇಕು ಆ ಕ್ಯಾರೆಕ್ಟರ್ ಮೈಂಟೈನ್ ಮಾಡೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಯು ವಾಂಟ್ ಟು ಸ್ಪೀಕ್ ಸಮಥಿಂಗ್ ಓಕೆ ಯಾರು ಮಾತಾಡೋಕೆ ರೆಡಿ ಇರಲ್ಲ ಇಲ್ಲ ಇಲ್ಲ ಮಾತಾಡ್ತಾರೆ ಮೋಹನ್ ಸರ್ ನೀವು ಸೀನಿಯರ್ ಸರ್ ಮಾತಾಡಲೇಬೇಕು ಸರ್ ಬಗ್ಗೆ ಈಶ್ವರಿ ಸಂಸ್ಥೆ ಸರ್ ಬಗ್ಗೆ ಮಾತಾಡಿ ಓಕೆ ರವಿ ಸರ್ಗೆ ಒಂಥರ ಅವರು ನಾನು ಪ್ರಾಮಿಸ್ ಮಾಡಿದ್ದೀನಿ ಯಾವಾಗ ಹಾರಬೇಕು ಅಂತಂದ್ರೂ ನಿಮಗೆ ಶಕ್ತಿ ಇರುತ್ತೆ ಸರ್ ನಾನು ರೆಕ್ಕೆ ಹಾಕ್ತೀನಿ ಅಂತ ಹೇಳಿದ್ದೀನಿ ಯಾಕೆಂದರೆ ತುಂಬ ಕ್ರೇಜಿನೇ ಅವರು ಕಲ್ಪನೆ ಸೊ ಹಾಗಾಗಿ ಒಳ್ಳೊಳ್ಳೆ ಚಾಲೆಂಜಸ್ ಕೊಡ್ತಾರೆ ಹಾಗಾಗಿ ನನಗೂ ಹೆಸರು ಬರುತ್ತೆ ಅವ್ರಿಗೂ ಒಳ್ಳೆ ಸಿನಿಮಾ ಆಗುತ್ತೆ ಆಮೇಲೆ ನಾನು ಸುದೀಪ್ ಅವ್ರಿಗೆ ಫಸ್ಟ್ ಟೈಮ್ ಡೈಲಾಗ್ಸ್ ಬರೆದಿರೋದು ಆ ಪಾತ್ರಕ್ಕೆ ಸೊ ಅವ್ರ ಬಾಯಿನಲ್ಲಿ ಕೇಳ್ತಾ ನನಗೆ ತುಂಬ ಸಂತೋಷ ಆಯಿತು ರವಿ ಸರ್ದು ಈ ಇದು ನಾನು ಗಮನಿಸಿರಲಿಲ್ಲ ಫಸ್ಟ್ ವರ್ಷನಲ್ಲಿ ಇರಲಿಲ್ಲ ಈಗ ಲೇಟೆಸ್ಟ್ ಮಾಡಿರೋದು ಅದ್ಭುತ ಜಸ್ಟ್ ಮೈಂಡ್ ಬ್ಲೋಯಿಂಗ್ ಸೂಪರ್ ಸರ್ ಸೂಪರ್ ಮೇಡಮ್ ಪ್ಲೀಸ್ ಮಾತಾಡಬೇಕು ಅಲ್ಲ ನೀವು ಹಂಗೆಲ್ಲ ದಯವಿಟ್ಟು ಪ್ಲೀಸ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಇದೊಂದು 3 ವರ್ಷದ ಜರ್ನಿ ಆಗಿದೆ ಸೊ ಫಸ್ಟ್ ಟೈಮ್ ನಾನು ಈ ಸಾಂಗ್ ನೋಡ್ತಾ ಇರೋದು ಬಟ್ ಐ ಆಮ್ ಗ್ರೇಟ್ಫುಲ್ ಥ್ಯಾಂಕ್ ಯು ಸರ್ ಈ ಪಾತ್ರ ಕೊಟ್ಟಿದ್ದಕ್ಕೆ ಆ್ಯಂಡ್ ಸೀತಾರಾಮ್ ಸರ್ ಯು ಹ್ಯಾವ್ ಮೇಡ್ ಮಿ ಲುಕ್ ಬ್ಯೂಟಿಫುಲ್ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಬೀಯಿಂಗ್ ಹಿಯರ್ ಥ್ಯಾಂಕ್ ಯು ಮೇಡಮ್ ಸರ್